ಸುಬ್ಬಮ್ಮ ಗೌರ್ ಗೌರ್ ಬರೋ ಬೇಗ ಬರೋ ಮೆಲ್ಲ 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 ಹೋಗೋಣ ಹೋಗೋಣ, ನಮ್ಮ ಗಾಡಿ ರೈಲ್ ಗಾಡಿಗಿಂತ ಜೋರಾಗಿ ಹೋಗ್ತದೆ.
ಭಾಗತಿಗೆ ಈತೆ ಎಂತ ಹುಡುಗಿ ಈತೆ ಬಾಗಿಲ ಕೊಡ ಏನ್ ಮಾಡ್ತೀವಿ ನಿಂಗೆ ಮಾಡ್ಬೇಕಾ ಹೇಳು ಹಸಿ ತಲೆಗೆ ಎಣ್ಣೆ ಹಾಕಿದೀನಿ ಇಲ್ಲ ಒಣಗೋಗಿದೆ ಬಾ ತಲೆ ಬಾಚ್ತೀನಿ ನಾನು ಬಾಚ್ಕೋದಿನ ನಂಗು ಅಡುಗೆ ಮನೆ ಕೆಲಸ ಅದು ಹಾ ಅದಕ್ಕೂ ಒಂದಿಷ್ಟು ಬಾಚ್ಬಿಡು ಬಿಟ್ಟಿದ್ರೆ ಸಾಯ್ತಾ ಇದೇನೆ ಚಿನ್ನ ಸಮಯ ಅಂತೀನಿ ಏ ಇವತ್ತು ಯಾರು ಬರ್ತಾರೆ ಗೊತ್ತಾ ಓಯ ಬಾವ ಬರ್ತಾರೆ ಓಯ ಬಾವ ಮೈಸೂರಿಂದ ಬರ್ತಾರೆ ಅಣ್ಣಯ್ಯ ಅಣ್ಣಯ್ಯ ಅಜಾರದಲ್ಲಿ ಹಿಂದೆ ಕೊಟ್ಟಿಯ ಅಲ್ವಾ ಅದು ಅವರೇ ಅವ್ರನ್ನ ಜೊತೆ ಕರ್ಕೊಂಡು ಹೋಗೋಣ ನಮ್ಮ ಕಡೆ ಬರಾಗ ದಾರಿಲಿ ಸಿಕ್ಕಿದ್ರು ನಮ್ ಗಾಡಿಲೇ ಹೋಗೋಣ ಅಂದ್ರೆ ಬರಾಕೆ ಒಪ್ಲ ಸಿಂಗಪ್ಪ ಕಕ್ಕಯ್ಯ ಸಿಂಗಪ್ಪ ಕಕ್ಕಯ್ಯ ಸಿಂಗಪ್ಪ ಕಕ್ಕಯ್ಯ ಸಿಂಗಪ್ಪ ಕಕ್ಕಯ್ಯ ಓ ಸಿಂಗಪ್ಪ ಕಕ್ಕಯ್ಯ ಸಿಂಗಪ್ಪ ಕಕ್ಕಯ್ಯ ಸಿಂಗಪ್ಪ ಕಕ್ಕಯ್ಯ ಓ ಸಿಂಗಪ್ಪ ಕಕ್ಕಯ್ಯ ಓಹೋ ಹಂಗಾರೆ ಅಪ್ಪಾಯಿಗೂ ಸಿಂಗಪ್ಪ ಕಕ್ಕಯ್ಯಗೂ ಜಟಾಪಟಿ ಇನ್ನೂ ನಡ್ದೇ ಅದೇ ಓ ಕಕ್ಕಯ್ಯ ನಿಲ್ಲಿ ನಿಲ್ಲಿ ಬನ್ನಿ ಕಕ್ಕಯ್ಯ ಒಳ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಎಂತ ಆಗಲ್ಲ ನೀವು ಹೋಗಿ ನಿಂಪಾಡ್ಗೆ ನಾನು ಹಾಗೆ ನಡ್ಕೊಂಡ್ ಬರ್ತೀನಿ ಬನ್ನಿ ನಿಮ್ಮ ಜೊತೆ ನಡ್ಕೊ ಬರೋದಾ ಆಯ್ತು ಮಾರ ಹೋಗಪ್ಪ ಎಷ್ಟು ಕೂಗದ್ ನಾವು ಕೇಳ್ತಾ ಇಲ್ಲ ಮಾರ ಏನಿಂಗ ನಡಿಯ ಇಲ್ಲೇ ಕೊಪ್ಪಕ್ಕೆ ಹೋಗಿದ್ದೆ ಮಾರಯ್ಯ ಏನ್ ಕಕ್ಕಯ್ಯ ನಾವು ಅಷ್ಟು ಕೂಗಿದ್ರು ನೀನ್ ಇಲ್ಲದೆ ಬೇಡ್ವಾ ಹಾ ಇನ್ನೂ ಒಂದಷ್ಟು ಜಜ್ಜೆಗಾಗ್ರ ಕಟ್ಟಿ ನಿಮ್ ಎತ್ತುಗಳಿಗೆ ಆದ್ರೆ ಸತ್ತಾಗಿ ನೀವು ಕೂಗೋದಿರ್ಲಿ ನೀರು ಹಾಸಿದ್ರು ಕೇಳೋದಿಲ್ಲ ಬಿಡಿ ಈ ಕಡೆ ಬತ್ತ ಪುಟ್ಟಣ ನಿಮ್ ಜೊತೆಗೆ ಬಾ ಅಂತ ಕರೆದ್ರೆ ಇಲ್ಲ ಅಂತ ಯಾಕಂದ್ರಿ ನನ್ನಿಂದ ನಿಮಗ್ ಯಾಕೆ ತಡ ಆಗ್ಬೇಕು ಅಷ್ಟೇ ಬೇಡ ಅಂದೆ ಏನ್ ಕಕ್ಕಯ್ಯ ನಿಮ್ಗೂ ಚಿಕ್ಕ ಇದು ಜಗಳ ಹೋಗ್ತೀವಿ ಆದ್ರೆ ನಾವು ಹುಡುಗ್ರೇನ್ ಮಾಡಿವಿ ಹ್ಮ್ ಅದೇ ಮತ್ತೆ ನೋಡ್ ಹೋಗಯ್ಯ ನಿಮ್ ಅಪ್ಪಾಯಿ ಬದುಕಿದ್ದಾಗ ನಾವ್ ಮೂರ್ ಜನ ಅಂತಮ್ಮಂದ್ರಂಗಿದ್ವಿ ಆದ್ರೆ ಚಂದ್ರಯ್ಯ ಯಾವ್ದೋ ಒಂದ್ ಸಣ್ಣ ವಿಷಯಕ್ ಮನಸ್ ಕೆಲಸ್ಕೊಂಡು ಅಪ್ಪಾಯಿಗೇನೋ ಮುಂಗೋಪ ನಿಮ್ ತಿಳುವಳಿಕೆ ಹೆಚ್ಚು ನೀವ್ ಸಂಭಾಳಿಸ್ಬೇಕು ರಾಮಯ್ಯ ಅದ್ ನೀ ಹೇಳದಷ್ಟು ಸುಲಭ ಅಲ್ಲ ಅವ್ ನೀವೀಗ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗದ್ ಅವ್ನ್ ಏನ್ ಕಮ್ಮಿ ಆಗದೆ ಮೂರು ಮುದ್ದನಂತ ಮಕ್ಕಳದಾವ್ ನೀನು ಮತ್ ನಿನ್ ತಂಗಿ ಪುಟ್ಟಮ್ಮ ಮದುವೆ ಆಗೋ ವಯಸ್ಸಾಗಿ ಮತ್ ನಿನ್ ತಮ್ಮ ವಾಸು ಮತ್ತೆ ಹೂವಯ್ಯನ ಅವನ್ ಮಗ ಇದ್ದಂಗೆ ಅಲ್ಲೇನು ಹೂವಯ್ಯ ನಿಮ್ಮ ಅವ್ವ ನಾಗಮ್ಮ ನಿನ್ ನೋಡ್ಕೊಂಡಂಗೆ ಈ ಮಕ್ಕಳು ನೋಡ್ಕೊಂಡಿಲ್ಲನು ಕಾನೂರು ಮನೆ ಅಂದ್ರೆ ಒಂದು ತುಂಬಿದ ಮನೆ ಇದ್ದಂಗೆ ಅಂತದ್ರಲ್ಲಿ ಹೋಗಿ ಈ ವಯಸ್ಸಿನಲ್ಲಿ ಎಲ್ಲಿ ಎಲ್ಲೋರ್ತು ಎಲ್ಲೋ ಪುಟ್ಟ ನಾಡಂದಿನ ಎಲ್ಲಿ ಅಣ್ಣಯ್ಯ ನೀನ್ ನೋಡ್ದ ಕಕ್ಕಯ್ಯ ನೀವೇನೋ ಹೇಳ್ತಿದ್ರಲ್ಲ ಆ ವಿಷಯ ಹೋಗ್ಲಿ ಬಿಡು ನಿಮ್ ಕಾಲೇಜ್ ಹೆಂಗದೆ ಇನ್ನು ಎಷ್ಟು ವರ್ಷ ಅದೆ ಇನ್ ಒಂದ್ ವರ್ಷ ಆದ್ರೆ ನಮ್ ಬಿ ಎ ಮುಗಿತದೆ ಚಳವಳಿ ಆಂದೋಲನ ಬಹಳ ನಡೆದದಂತ ಮೈಸೂರಂಗೆ ಹೌದು ಮಹಾತ್ಮ ಗಾಂಧಿಯವರು ಕರೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಜೊತೆಗೆ ಎಷ್ಟೋ ಜನ ಆಂದೋಲನ ಸೇರ್ತಿದ್ದಾರೆ ಹ್ಮ್ ಕಾಲೇಜ್ ಎಷ್ಟೋ ದಿನ ಬಂದ್ ಆಗಿರುತ್ತೆ ಕೆಲವು ಸಾರಿ ವಿದ್ಯಾರ್ಥಿಗಳ ಆಂದೋಲನದಲ್ಲಿ ಇರ್ತಾರೆ ಕೆಲವು ಸಾರಿ ಮೇಷ್ಟ್ರುಗಳು ಅವರೊಟ್ಟಿಗೆ ಸೇರಿ ಮೆರವಣಿಗೆಯಲ್ಲಿ ಹೋಗ್ತಾರೆ ಓಹೋ ಏಯ್ ನಂಜ ಏಯ್ ಅವರ ಮೀನ್ ಕಾಣ್ತವನು ನಾ ಹೇಳಲೇನ್ ತೂಬಿಂಕೆರೆಗೆ ಹೋಗೋಣ ಅಂತ ಇಷ್ಟೊತ್ಕೊಂಡು ಎರಡು ಡವಲಾರ ಸಿಕ್ಕಿರೋ ನಂಗ್ ಗೊತ್ತೋ ಆದ್ರೂ ಇವತ್ತು ಹೂವಯ್ಯ ರಾಮಯ್ಯ ಮೈಸೂರಿಂದ ಬತ್ತಿದ್ದಾರೆ ಕಾನೂರು ಗಾಡಿ ಅವ್ರನ್ನ ಕರ್ಕೊಂಬರಕ್ ಹೋಗಿರೋದು ನಾನ್ ನೋಡಿದ್ದೀನಿ ಅವ್ರನ್ನ ಇವತ್ತು ನಮ್ಮನೆಗೆ ಮುತ್ತಳ್ಳಿಗೆ ಊಟಕ್ಕೆ ಕರ್ಕೊಂಡು ಹೋಗೋಣ ಅಂತ ಆಹಾ ಚಿನ್ನಯ್ಯ ಗೌಡ್ರೆ ನಿಮ್ ತಂಗಿ ಸೀತಮ್ಮ ಅವ್ರಿಗೂ ಹೂವೆ ಗೌಡ್ರಿಗೂ ಒಳ್ಳೆ ಜೋಡಿ ಆಗ್ತದೆ ಹಂಗಾರೆ ನಾವು ರಸ್ತೆ ಬದಲೇ ಕೂತ್ಕೋಬೋದಿತ್ತು ಇಲ್ಲಿ ಸಿಕ್ಕ ಮೀನು ಅಷ್ಟೇ ಅಲ್ಲಿ ಸಿಕ್ಕ ಮೀನು ಅಷ್ಟೇ
ಗಾಡಿ ಕಣು ಗೌಡ್ರೆ, ಮೀನು ಮೀನು, ಹೌಲ ಹೌಲ ಹೌಲ. ಏನತ್ ನೋಡು ಎಂತಾತು ಎಂತಾತು ಚಿನ್ನಯ್ಯ, ಯಾರೋ ಈಡಾರಿಸಿದ್ರು ಎತ್ ಬೆದರ್ಬಿಟ್ಟು. ಗಾಡಿ ನಿಲ್ಸ, ಗಾಡಿ ನಿಲ್ಸೋ ನಿಧಾನಕ್ಕೆ. ನೆತ್ತಿಗೆ ನೆತ್ತಿಗೆ ಚಾಕೆ ಕಂಡ್ರೋ ನೆಲ್ಲುಗು ನಿಧಾನ. ನೆತ್ತಿಗೆ ನೆತ್ತಿಗೆ ಬಂದಲ್ಲ ಬಾಗಿಲು ಬಾಗಿಲು ಸ್ವಲ್ಪ ಗಾಡಿ ಮುಗಿಸ್ಕೊಂತು ಪೆಟ್ಟಿಗೆ ಬೆನ್ನಿಗೆ ಬಡದು ಸ್ವಲ್ಪ ನೋವಾಗಿ. ಹೌದಾ, ಎಲ್ಲಿ ಎಲ್ಲೋಗ್ತಿದ್ದು ನಿಧಾನ. ಹೂವಯ್ಯ, ನೀನೊಂದೆರಡು ದಿವಸ ಇಲ್ಲ ಇದ್ಬಿಡು. ರಮಯ್ಯ ನೀನು ಅಷ್ಟೇ. ಅಯ್ಯೋ ಮಾವಯ್ಯ, ನಾವು ಹೋಗ್ಲೇಬೇಕು, ಅಪ್ಪಯ್ಯ ಕಾಯ್ತಾ ಇರ್ತಾರೆ. ಒಂದ್ ಎರಡು ದಿವಸ ಕಣ. ಸಿಂಗಪ್ಪ ಇವತ್ ರಾತ್ರಿ ನೀನ್ ಇಲ್ಲೇ ಇದ್ಬಿಡು. ಪುಟ್ಟಣ, ನೀನ್ ಕಾನೂರ್ಗ್ ಹೋಗಿ ಚಂದ್ರಯ್ಯ ಬಾವಗೆ ಇವರೆಲ್ಲ ಎರಡು ದಿವಸ ಬಿಟ್ಟು ಬರ್ತಾರೆ ಅಂತ ಹೇಳು. ಚಿಕ್ಕಮ್ಮ ಇನ್ನೊಂಚೂರು ಉಪ್ಪಿಟ್ಟು. ಏನು ಉಪ್ಪಿಟ್ಟಿಲ್ಲ, ಖಾಲಿ ಆಯ್ತು. ಅವಂಗಿನ್ನೊಂಚೂರು ಹಾಕೆ, ಇನ್ನ ಹುಡುಗ ಹೆಚ್ಚು ತಿಂತಾನೆ. ಏನ್ ಹುಡುಗ, ಹೊಟ್ಟೆನ ಕನಿಜಾನ? ಅಡ್ಬೆ ಮುಂಡ, ಇದ್ರ ಅಪ್ಪನ ಮನೆ ಗಂಟು. ಎಂತಾತು ಎಂತ ದೊಡ್ಡಮ್ಮ? ಆ ಪಾಪದ ಹುಡುಗ ಇನ್ನೊಂಚೂರು ಉಪ್ಪಿಟ್ಟು ಹಾಕಂದ, ಇದ್ ಹಾಕಲ್ಲ. ಏನಿದ್ರ ಅಪ್ಪನ ಮನೆಯಿಂದ ತಂದು ಹಾಕ್ತದ? ಕಣ್ಸಿಟ್ ಮುಂದೆ ಹಣೆ ಬರಹನೆ ಹಿಂಗೆ ಕಣ್ಣು ಹಿಂಗ್ ಹೋಗೋಕೆ ಸ್ವಲ್ಪ ಸ್ವಲ್ಪ ಕತೆ ಕಟ್ತಾರೆ. ಅವ್ರ ನಾಳೆಗೆ ಹೊರಲೆ ಹಿಡಿಯಾ. ಈ ಹಾಳು ಮನೆಗೆ ಯಾವ ಗಂಟಲ್ ಕಾಲಿಟ್ನೋ ಏನೋ. ಗಂಜಿ ಕುಟ್ಕೊಂಡು ಯಾರೋ ಅಲ್ಲೇ ಇರ್ತಿದ್ದೆ. ಅವ್ರ ಬೈ ಹುಳ ಬೀಡ, ನಾನ್ ಹುಡ್ಕೊಂಡು ತಿಂತಾರೆ. ಹುಡುಗರು ಮಕ್ಕಳ ಮನೆ ಮೇಲೆ ಎತ್ಕಟ್ಟಿ ಬಾಯ್ ಬಂದ ಬೈಸ್ತಾರೆ. ಯಾರೇ ಎತ್ಕಟ್ಟಿದ್ದು ಯಾವಾಗ್ನೆ? ನಂಗೇನ್ ಗೊತ್ತಾಗೋದಿಲ್ಲ, ಕನ್ಸನೆ ಮಾಡಿದ್ದು. ನಾಳ್ಗೆ ಬಿಗಿಡ್ದ್ ಮಾತಾಡು ದಿಂಡೆ ಬಸ್ವಿ. ಯಾರ ದಿಂಡೆ ಬಸ್ವಿ? ಹಾದರ್ಗಿತ್ತಿ? ಅಯ್ಯೋ ದೊಡ್ಡಮ್ಮ ಸುಮ್ನಿರಿ, ಆ ನಾಯಿ ಜೊತೆ ಎಂತ ಮಾತು? ಏಯ್ ಯಾರೇ ನಾಯಿ ಹಡ್ವಿ ಬಜಾರಿ? ಬಾಬಾ ಹೊಡಿ ನೋಡೋಣ, ನಾನು ತೋರಿಸ್ತೀನಿ, ನಿನ್ ಕೈ ಮುರಿದಿರ್ತೀನಿ. ಅದಕ್ಕೆ ನೀನ್ ಅಜ್ಜ ಬರ್ಬೇಕು. ನನ್ನ ಜೇದ್ ಬಂದಲ್ಲಿ ನೀನ್ ಕೂದ್ ಬರಗಿ ಹೋಗ್ತಿಲ್ಲ, ದೌಲತ್ ಮಾಡ್ತಾಳೆ. ಅಪ್ಪಯ್ಯ ಬರ್ಲಿ ಹೇಳ್ತೀನಿ, ಹೋಗೆ. ನೀನ್ ಅಪ್ಪಗಾದ್ರೆ ಹೇಳು, ಅಜ್ಜಗಾದ್ರೆ ಹೇಳು, ನನ್ನ ಹೆಸ ಬರ್ಬೇಡ ನೀನು. ಆ ಹೇಸ್ಕಿ ಮೇಲೆ ಅಂತ ಕಲ್ಲು ಹಾಕ್ತಿ ಪುಟ್ಟಮ್ಮ, ನಮ್ಮ ಕಕ್ಕೆ ಸಿಡಿತದೆ. ನಿನ್ ಬಾಯಿಲ್ ಅವಳು ಹೇಸ್ಕೇನೆ. ಓಬಯ್ಯ ನಿಂಗ್ ಹೆಚ್ಚು ಸಾಲ ಕೊಡಕ್ಕಾಗಲ್ಲ. ನೀ ಎಷ್ಟ್ ಸಾಲ ತೀರಿಸ್ಬೇಕು ಗೊತ್ತಾ? ಇಲ್ ನೋಡ, ಅವೆಲ್ಲ ನಮ್ಮ ಅಪ್ಪಯ್ಯ ಮಾಡಿದ ಸಾಲ. ಅವ ಮೂರ್ ಮೂರೇನ್ರ ಮಾಡ್ಕೊಳ್ಳಕ್ಕೆ ಸಾಲ ಮಾಡಿದ್ರೆ ನಾ ಏನ್ ಮಾಡ್ಲಿ? ಈ ಮುದುಕರಿಗೆ ಸಾಯಕ್ಕಾದ್ರೆ ಚಟ ಬಿಡೋದಿಲ್ಲ. ಅದಂತರ ಆಗ್ಲಿ, ನೀ ಅವ್ರ ಮಗ, ಅವ್ರ ಮನೆಯಲ್ಲದೀಯ, ನೀನೇ ತೀರಿಸ್ಬೇಕಾ ಸಾಲ? ಅವನ ಹೆಂಡ್ರು ಸತ್ರು, ನಂಗೆ ಸಾಲ ಮಾತ್ರ ಉಳಿಯಿತು. ಇದ್ನೆಲ್ಲ ಸಿಂಗಪ್ಪನ ಹತ್ರ ಹೇಳಕ್ಕ? ಹೆಂಗಂದ್ರೆ ನಿಮ್ಗೆಲ್ಲ ಬೇಕಾದವನಲ್ಲ, ನಂಗೇನು ಮಾಡಕ್ಕಾಗಲ್ಲ. ತಾವೇನ್ ಬಂದ್ರಿ ಜೋಯಿಸ್ರೆ? ಏನಿಲ್ಲ, ಚಂದ್ರಮೌಳೇಶನ್ ಪ್ರಸಾದ ಕೊಟ್ಟು ಹೋಗೋಣ ಅಂತ ಬಂದೆ. ಚಂದ್ರಯ್ಯ, ಆ ಸತ್ಯನಾರಾಯಣ ವೃತ್ತದ ಬಾಪ್ತು 20 ರೂಪಾಯಿ ಆಗ್ತಿದೆ, ಅದನ್ನ ನೀ ಕೊಟ್ಟಿದ್ರೆ. ಅವತ್ ₹30 ಕೊಟ್ಟಿದ್ನಲ್ಲ, ಅದ್ರಲ್ಲಿ 20 ರೂಪಾಯಿ ಮುರ್ಕೊಂಡು ಬಿಡಿ, ಅಲ್ಲಿಗೆ 10 ರೂಪಾಯಿ ಬಾಕಿ ಉಳಿತದೆ. ಅದ್ ಹೆಂಗಾಗ್ತದೆ? ದೇವ್ರ ಲೆಕ್ಕನೆ ಬೇರೆ, ಮನುಷ್ಯರ ಲೆಕ್ಕನೆ ಬೇರೆ, ಅದನ್ನ ಹೊಂದ್ಸೋಕಾಗ್ತದ? ಹಾಗ ಮಾಡಿದ್ರೆ ನಿನಗೆ ಅನಿಷ್ಟ, ಆಯಾ ಲೆಕ್ಕನ ಬೇರೆ ಬೇರೆಯಾಗೆ ಇಟ್ಟಿರ್ಬೇಕು. ಹೂವಯ್ಯ ರಾಮಯ್ಯ ಯಾವಾಗ ಬರ್ತಾರೋ? ಇವತ್ತೇ ಬರ್ತಾರೆ, ಗಾಡಿ ಕಳ್ಸಿನ ಕರ್ಕೊಂಡ್ ಬರಕ್ಕೆ. ನಾನು ನಿನಗೆ ಬಹಳ ಹಿಂದೆನೆ ಹೇಳಿದೆ, ಕಾಲೇಜ್ ಕಲತ್ರೆ ಹುಡುಗ ಹಾಳಾಗ್ತಾರೆ ಅಂತ.
ಶೂದ್ರರಿಗೆ ಯಾಕೆ ವಿದ್ಯೆ? ದೇವ್ರ ಮೇಲೆ ನಂಬಿಕೆನೆ ಹೊರಟೋಗುತ್ತೆ ಅವ್ರಿಗೆ. ನಿನಗೇನಾದ್ರೂ ಮನೆ ಜಮೀನು ಉಳಿಸ್ಕೋಬೇಕು ಅಂತಿದ್ರೆ ಮೊದಲು ಅವ್ರ ಮದುವೆ ಮಾಡು, ನಾನು ಬರ್ತೀನಿ. ನಮಸ್ಕಾರ. ಯಾರೇ? ಏನು? ನಾನಮ್ಮರ ಸೇಸಿ ನಾಗಮ್ಮರು ಬಾ ತಂಗಳನ್ನ ಕೊಡ್ತೀನಿ ಅಂತ ಹೇಳಿದ್ರು. ನಾನೇ ಕರೆದಿದ್ದು ತಂಗಳನ್ನ ಹಾಕಕ್ಕೆ. ಯಾಕೆ ಕಡಬ ಮಾಡಕ? ಈ ಮನೇಲಿ ಯಾರು ಸಾಯಿಲ್ಲ, ಕಡಬ ಮುರಿಯಕ್ಕೆ. ಅಲ್ಲಮ್ಮ ನಾಗಮ್ಮರು ಅದೆಲ್ಲ ನಂಗೆ ಗೊತ್ತಿಲ್ಲ. ಅಲ್ಲ ನೀನು ಗಿನ್ನಲಿಲ್ಲ, ಹೋಗಿ ನೋಡಿ ಸೇಸಿ. ತಡಿಯೇ ನೀ ಎಲ್ಲಿ ಹೊರಟೆ? ಸೇಸಿ ಗನ್ನ ಕೊಡಕ್ಕೆ. ನಾ ಕೊಡೋದಿಲ್ಲ ಅಂತ ಹೇಳಿದ್ನಲ್ಲ. ನೀ ಯಾರು ಹೇಳಕ್ಕೆ? ಬಿಡೆ ಬಿಡು ಬಿಡೆ, ನೀನ್ ಬಿಡು 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 ಅಂದಿಲ್ಲ ಬಿಡೆ. ಅಯ್ಯೋ ದೇವ್ರೆ, ಪುತ್ನಂತ ಗಡ್ಗೆ ಹೊಡೆದೋತಲ್ಲೇ. ಪುಟ್ಟಮ್ಮ ಏನು ಏನ್ ನಡೋದು ಇಲ್ಲಿ? ಏನಿರಂ ಪಟ ಇದೇನಿದು? ಇದೆಲ್ಲ ಚಿಕ್ಕಮ್ಮ ಮಾಡಿದ ಕೆಲಸ, ಎಲ್ರಿಗೂ ಬೈತಾರೆ. ದೊಡ್ಡಮ್ಮ ಹದರ್ಗಿತಿ ಅಂತೆ, ನಾನ್ ಬಜಾರಿ ಅಂತೆ. ನೀ ಬಂದಾಗ್ಲಿಂದ ಮನೇಲಿ ಒಂದು ಗಳಿಗೆ ನೆಮ್ಮದಿ ಇಲ್ಲ ಗೊತ್ತಾತ? ಹೆರಿಗೆ ಜನ ಕೂತಾರೆ, ಪಳೆಯ ಗಲಾಟೆ ಗದ್ಲ. ಬೇಕಾದವ್ರು ಬೇಕಾದಲ್ಲಿ ನಿನಗೆ ಸುಮ್ಮನೆ ಕೊಡಕ್ಕಾಗಲ್ಲ. ಅಯ್ಯೋ ಗೌಡ್ರೆ, ಇದೆಂತ ಮಾಡ್ತಿದ್ರಿ? ಬನ್ನಿ ಇದನ್ನ ಕೇಳ್ಕೊಂಡು, ಇದು ಮುಖ್ಯ. ಬನ್ನಿ ನನ್ನ ಮಾತು ಕೇಳಿ. ನೀ ನೀವು ಇವತ್ ಬೆಳಿಗ್ಗೆ ಏನ್ ಕಂಡಿದ್ದಿ ಗೊತ್ತಿತ್ತಾ? ಕಾಡಂಗೆ ಕದ್ ಮರ ಕಡಿತಿದ್ರಲ್ಲ, ಆ ಕಳ್ಳಾಡ್ದಂಗೆ ಬಾರಿ ದೊಡ್ಡ ದೊಡ್ಡ ತುಂಡಿತ್ತು ಕಾಣಿ. ಹೌದಾ? ಹಾ ಎಲ್ಲೇ? ಓ ಇಲ್ಲೆ ಹೊಸಳ್ಳಿ ಕಾಡಂಗೆ. ಆಳ್ಗಳೆಲ್ಲ ನಮ್ ಕಡೆ ಇರಲ್ದ, ಹಂಗಾಗಿ ಹೇಳಿರು ಸಿಂಗಪ್ ಗೌಡ್ರದು ನಾಟ ಅಂತ ಹೇಳಿ. ಆ ಕಳ್ನಾಟ ಮಾರಿದ್ರೆ ಸಿಂಗಪ್ ಗೌಡ್ರಿಗೆ ಕಮ್ಮಿ ಅಂದ್ರೂ ಒಂದ್ 7,000 ಲಾಭ ಸಿಕ್ತಿತ್ತು ಕಾಣಿ. ಆ ಸಿಂಗಪ್ ದಂಡ ಕಕ್ಕಿಸ್ತೀನಿ ನೋಡ್ತಿರೋ, ಒಳ್ಳೆ ಪಾಠ ಕಲಿಸ್ತೀನಿ. ನಾಳೆ 4-5 ಜನ ಆಳುಗಳನ್ನ ಕರ್ಕೊಂಡು ಹೋಗಿ ಆ ನಾಟ ಅಂತ ನಮ್ ತೋಟದ ಬದಿಗೆ ಹಾಕ್ಸಿ ಗೊತ್ತಾತ? ಆಮೇಲೆ ನಾನು ನೋಡ್ಕೋತೀನಿ. ಏನದು ಮತ್ತೆ? ಅಯ್ಯೋ ದೇವ್ರೆ, ನಿನ್ ಕಣ್ಣಿಗೋಗ, ನಿನ್ ಗುಡಿಗ್ ಬೆಂಕಿ ಬೀಳ, ನಿನ್ ಕೆಟ್ಟ ಕಣ್ಣು ನನ್ ಮೇಲ್ ಬಿತ್ತು, ನನ್ ಗಂಡನ್ ತಗೊಂಡೆ, ಈಗ ನನ್ ಮಗನ್ ಕಿತ್ಕೋತೀಯಣ. ಏನಾದ್ ಪುಟ್ಟಣ? ಅಂತ ಏನಿಲ್ಲ, ಗಾಡಿ ಮುಗಿಸಿ ಬಿದ್ದು ಹೂವ ಹಿಂಗೆ ಸಣ್ಣಕ್ಕೊಂದ್ ಪೆಟ್ಟಾತು. ಇವತ್ತು ಹೂವಯ್ಯ ರಾಮಯ್ಯ ಮುತ್ತಳ್ಳಿಲ ಉಳ್ಕೊಂಡಾರೆ. ಓಹೋ, ಎತ್ತು ಸುಸ್ತಾಗಿರ್ಬೇಕು, ಸುಧಾರಿಸ್ಕೊಳ್ಳೆ. ಸಾಯಂಕಾಲ ಇವ್ರನ್ನ ಮುತ್ತಳ್ಳಿ ಕರ್ಕೊಂಡು ಹೋಗು. ಸಾಯಂಕಾಲ ಯಾಕೆ? ನಾನು ನನ್ ಮಗ ಅಂದ್ರೆ ಈ ಮನೇಲಿ ಎಲ್ರಿಗೂ ಹಂಗೆ, ಜೀವ ಆದ್ರೂ ಯಾರು ಕೇಳಾರಿಲ್ಲ. ನನ್ಗೆ ಯಾರ ಗಾಡಿ ಹಂಗು ಬೇಡ, ನನ್ ನಡ್ಕೊಂಡಾರು ಹೋಗಿ ನನ್ ಮಗನ್ ಮಕಾನಾರು ನೋಡ್ತೀನಿ. ನಿಂಗ ಗಾಡಿ ಕಟ್ಟು, ಇವ್ರನ್ನ ಮುತ್ತಳಿ ಕರ್ಕೊಂಡು ಹೋಗು ಈಗ್ಲೆ. ಮತ್ತೆ ಪುಟ್ಟಣ, ರಾಮಯ್ಯ ಹೇಳು ನಾನ್ ನಾಳೆ ಬೆಳಗ್ಗೆ ಬರ್ತೀನಿ ಅಂತ. ಅಪ್ಪಯ್ಯ, ನಾವು ಮುತ್ತಳ್ಳಿಗ್ ಹೋಗೋದ ಹೂವೆ ಅಣ್ಣನ್ ನೋಡಕ್ಕೆ? ಎಲ್ಲರೂ ಹಾಳಾಗಿ ಹೋಗಿ. ಹಂಗಾರ ಗೌಡ್ರೆ, ಆಳಿಂದು ನೋಡ್ಕಂತೀವಿ ನಾಳಿಂದು. ಹೂವಯ್ಯ ಹುಷಾರಿಲ್ವೇನು? ಗಾಡಿ ಮುಗಿಸಿ ಬಿತ್ತು, ಟ್ರಂಕ್ ಬೆನ್ನಿಗೆ ಬಡ್ದು ಪೆಟ್ಟಾಗದೆ. ಇದಕ್ಕೊಂದು ಒಳ್ಳೆ ಉಪಾಯ ಅಂದ್ರೆ ಒಂದ್ ಯಂತ್ರ ಕಟ್ಸೋದು. ಗ್ರಹಗತಿಗಳ ಸಮಾಧಾನಕ್ಕೆ ಒಂದ್ ಸಣ್ಣ ಪೂಜೆ ಇಟ್ಕೋಬಹುದು. ಅಣ್ಣ ಈಗದಲ್ಲೆಲ್ಲ ನಂಬಿಕೆ ಇಲ್ಲ ಬಿಡಿ. ಓಹೋ, ಒಂದ್ ವರ್ಷ ಕಾಲೇಜ್ ಹೋದ್ರಿ ಅಂತ ನಮ್ ಪೂರ್ವಜರಿಗಿಂತ ನೀವು ಭಾರಿ ಬುದ್ಧಿವಂತ ಆಗ್ಬಿಟ್ರು. ಇಲ್ಲ ಜಯಸ್ರೆ, ನಾವ್ ಯಾರಿಗೂ ಅವಮಾನ ಮಾಡ್ತಾ ಇಲ್ಲ, ಅಥವಾ ನಾನೇನು ನಮ್ಮ ಪೂರ್ವಜರಿಗಿಂತ ಹೆಚ್ಚು ಬುದ್ಧಿವಂತನೂ ಅಲ್ಲ. ನೋಡಿ, ವಿಜ್ಞಾನ ಬೆಳೆದ ಹಾಗೆಲ್ಲ ಎಷ್ಟೋ ವಿಚಾರಗಳ ಬಗ್ಗೆ ನಮ್ಗೆ ತಿಳಿತಾ ಇದೆ. ಹಾಗೆ ನಮ್ ಪೂರ್ವಜರು ನಂಬಿಕೊಂಡ ಎಷ್ಟೋ ವಿಚಾರಗಳಲ್ಲಿ ಮೂಢನಂಬಿಕೆ ಇದೆ ಅಂತ ನಾವು ಸಿದ್ಧ ಮಾಡಿ ತೋರಿಸ್ಬಹುದು. ಹಂಗಾರ ನಿನ್ ಪ್ರಕಾರ ಬುದ್ಧಿವಂತರಲ್ಲ ಈ ಕಾಲದವ್ರೆ, ಹಿಂದಿನವರಲ್ಲ. ನಮ್ಮ ಪೂರ್ವಜರಿಗೆ ಮಂತ್ರಶಕ್ತಿಯಿಂದ 3 ಲೋಕಗಳ ಸಂಚರಿಸೋ ಶಕ್ತಿ ಇತ್ತು ಗೊತ್ತಾ? ಯಾರೇನ್ ಬೇಕಾದ್ರೂ ಹೇಳ್ಬೋದು, ಆದ್ರೆ ಅದಕ್ಕೆಲ್ಲ ಸಾಕ್ಷಿ ಎಲ್ಲಿದೆ? ರಾಮಾಯಣದಲ್ಲಿ ಪುಷ್ಪಕ ವಿಮಾನದ ಉಲ್ಲೇಖ ಇದೆ ಅಂದ್ರೆ ಯಾರೇ ಅದನ್ನೆಲ್ಲ ಸಿದ್ಧ ಮಾಡಿ ತೋರಿಸ್ತಾರೆ? ಪುಷ್ಪಕ ವಿಮಾನ ಒಂದು ಸುಂದರ ಕಾವ್ಯ ಕಲ್ಪನೆ. ನಮ್ಗೆ ಗೊತ್ತಾಗ್ಬೇಕಾಗಿರೋದು ಏನು ಅಂದ್ರೆ, ಪುಷ್ಪಕ ವಿಮಾನ ಯಾವ ವೈಜ್ಞಾನಿಕ ಸಿದ್ಧಾಂತಗಳ ಮೇಲೆ ಹಾರಾಡ್ತಾ ಇತ್ತು ಅಂತ. ಹೋಯ್ಯ, ನಿನ್ನ ಬುದ್ಧಿ ನಿನ್ನ ಸಿಂಪ್ಸದಲ್ಲಿಲ್ಲ. ನಮ್ಮ ಪರಂಪರೆ, ದೇವತೆ, ವೇದ ಇವನ್ನೆಲ್ಲ ತಿರಸ್ಕರಿಸೋದು ಅಂದ್ರೆ ನಿನಗೆ ಏನೋ ಕೇಳ್ತಾ ಇದೆ.
ನೀವು ನಿಮ್ ಹೊಟ್ಟೆ ಪಾಡಿಗಾಗಿ ಹೀಗೆಲ್ಲ ಸಮರ್ಥಿಸ್ಕೋತೀರಿ ಅಷ್ಟೇ. ಭಗವದ್ಗೀತೆ ಮತ್ತು ಉಪನಿಷತ್ಗಳನ್ನ ನಾನ್ ನಿರಾಕರಿಸಲ್ಲ. ಆದ್ರೆ ಈ ವಿಭೂತಿ ಕೊಡೋದು ಸತ್ಯನಾರಾಯಣದತ್ತ, ಅದ್ ಹೇಗ್ರಿ ನಿಮ್ ತಾಯಿದ ನನ್ನ ಬೆನ್ನೋ ವಾಸಿ ಮಾಡುತ್ತೆ? ಏನಯ್ಯ, ನಿನ್ನ ತಂದೆ ಅದ್ ಎಷ್ಟು ಗೌರವದಿಂದ ನಡ್ಕೋತಾ ಇದ್ರು ಗೊತ್ತಾ? ಅದ್ ಏನು ಭಯಭಕ್ತಿ! ನೀನ್ ಚಿಕ್ಕವನಿದ್ದಾಗ ಎಷ್ಟು ವಿಭೂತಿ ಚೀಟಿ ಕೊಟ್ಟಿದ್ದೀನಿ ಗೊತ್ತಾ? ದಯವಿಟ್ಟು ಕ್ಷಮಿಸಿ, ನಮ್ ತಂದೆ ಯಾಕೆ ಶತ್ರು ಅಂತ ಗೊತ್ತೇನೋ. ನೀವು ಮಂತ್ರ ತಂತ್ರ ಮಾಡಿದ್ರಿಂದ ನಿಮಗೇನೋ ತಾನು ಮಾಡಿದ್ ಸರಿ ಅಂತಂದಿರಬಹುದು, ಆದ್ರೂ ಅವರು ಸತ್ರು. ನಾನೇನು ಹೊರಡ್ತೇನೆ. ಸಮಯ, ಹೂವ ಏನ್ ಮೇಲ್ ಕರ್ಕೊಂಡು ಹೋಗು, ಸ್ವಲ್ಪ ಸುಧಾರಿಸ್ಕೊಳ್ಳಿ. ಆಯ್ತು ಬಾಣೆ ಬನ್ನಿ. ಸಮಯ, ನಾನು 15 ದಿನ ಬಿಟ್ಟು ಬರ್ತೀನಿ. ಆ ಬ್ರಹ್ಮಮಲದ ಪೂಜೆ ಮಾಡಿಸ್ಬೇಕು ಅಂದಿಲ್ಲ, ಮಾಡಿಸು. ಕಾಳ ಕಂಬಳಿ ಮೇಲ್ ತಗೊಂಬಾಳಸ್ಕೋ. ಹೆಂಗದೀಯ ಸುಬ್ಬಕ್ಕ? ನಾಗತ್ತೆ ಪುಟ್ಟಮ್ಮಯಲ್ಲಿ ಮುತ್ತಳಿಗೆ ಹೋಗ್ಯಾರ? ನೀ ಹೋಗ್ಲ ಅವ್ರ ಜೊತೆಗೆ? ಅವ್ ನನ್ನ ಕರ್ಕೊಂಡು ಹೋಗ್ತಾರೆ. ಹುಟ್ಟಬಾರದು ಹೆಣ್ಣಾಗಿ ಹೇಳ್ತ ಮತ್ ಪಾಪ ಸಿಕ್ಸೆ ಅದು. ಹಂಗ ಯಾಕೆ ಹೇಳ್ತೀಯ? ಮತ್ತಿನ್ನೇನು, ಅಪ್ಪ ಅವಂಗ್ ಬೇಡ ಅದೆ, ಇಲ್ದುಕ್ಕೋದ್ರು ಇಲ್ಲ ಗಂಡಂಗೂ ಬೇಡ ಅದೆ, ಎಲ್ಲೋದ್ರು ನರ್ಕದೆ. ಇಲ್ಲಿ ನಿನ್ ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ? ನೋಡ್ಕೋತಾರೆ, ಸಾಯದೊಂದು ಬಾಕಿ ಉಳಿದಿದೆ. ಯಾಕೆ? ಅದೊಂದು ಅಡವೆ ಮುಂದೆ ಒಂದಷ್ಟು ಮಕ್ಕಳು ಚಾಡಿ ಹಚ್ಕೊಡೋದು ಬಯಸದು. ನನ್ನ ಹೊಡಿಯಕ್ ಬಡಿಯಕ್ಕಂತಾನೆ ಮದ್ವೆ ಆಗನೆ. ನನ್ ಗಂಡ ಇದಕ್ಕ್ಯಾಕ್ ಮದ್ವೆ ಆಗ್ಬೇಕಿತ್ತು? ಅದಕ್ಕೆ ಅಲ್ಲ, ಸಂಸಾರ ಅನ್ನೋದು ನಾ ಹುಟ್ಟಿದ್ದೆ ಕಷ್ಟಪಡಕ್ಕೇನು. ಹಂಗಾರೇನು, ಪ್ರಪಂಚ ಎಲ್ಲ ಅಷ್ಟು ಕೆಟ್ಟೋಗ್ಯಾದ? ಒಬ್ರಿಗೊಬ್ರು ಸಹಾಯ ಮಾಡೋದಿಲ್ಲ, ಒಬ್ರಿಗೊಬ್ರು ಕಷ್ಟದಲ್ಲಿ ಆಗ್ಬೇಕು. ಈಗ ನಂದೇ ತಗ, ನಂಗೆ ನಿನ್ ಮುಂಚೆ ಗೊತ್ತಿರಲ್ಲ, ಆದರೆ ನೀನ್ ನನ್ ತಂಗಿ ಹಂಗಾಗಿಯ. ಏನೋ, ಹೋದ ಜನ್ಮದಲ್ಲಿ ನಾನು ನೀನು ಅಣ್ಣ ತಂಗಿ ಆಗಿದ್ದು ಬಿಡು. ಮನೆಯಲ್ಲಿ ನಿಂಗೊಪ್ಪಂಗೆ ನನ್ ಸ್ವಂತ ಅರ್ಥ ಆಗಿರೋದು. ಸುಬ್ಬಕ್ಕ, ನೀನೊಂದು ಉಪಕಾರ ಮಾಡ್ಬೇಕಲ್ಲ. ಅಯ್ಯೋ ಮಾರಯ್ಯ, ನನ್ನಿಂದ ಎಂತ ಉಪಕಾರ? ನೀನಿಗ ಉಪಕಾರ ಮಾಡದಿದ್ರೆ ನನ್ ಕುತ್ತಿಗೆಗೆ ನೇಣ ಹಾಕೋಣದೇ ಗತಿ. ಹೇಳ್ ಮಾರಯ್ಯ, ನನ್ ಕೈಲಾಗಿದ್ ಮಾಡ್ತೀನಿ. ಬಾರಿ ದೊಡ್ಡಕೇನಲ್ಲ, ನಂಗೊಂದ್ ಸ್ವಲ್ಪ ದುಡ್ಡು ಬೇಕಿತ್ತು, ಬಾರಿ ಹರ್ಕತ್ತು, ಒಂದ್ ತಿಂಗಳಲ್ಲೇ ವಾಪಸ್ ತಂದು ಕೊಡ್ತೀನಿ. ಅದೊಂದ್ ಮಟ್ಟಿಗೆ ಆಗಲ್ಲ ಬಿಡು, ನಂಗೆ ಎಲ್ಲಿಂದ ದುಡ್ಡು ಬರ್ತದೆ? ಆಗೋಗೋ ಮಾತಲ್ಲ. ಏನ್ ಸುಬ್ಬಕ್ಕ, ಇಷ್ಟು ದೊಡ್ಡ ಸಾವುಕಾರ ಕೈ ಹಿಡಿದ ನನ್ನ ಹತ್ರ ದುಡ್ಡಿಲ್ಲ ಅಂತೆಲ್ಲ. ಇರು ಬಂದೆ. ಎಷ್ಟದೆ? ನನ್ ಗೊತ್ತಿಲ್ಲ, ನೀನೇ ಲೆಕ್ಕ ಹಾಕೋ, ಆದ್ರೆ ಒಂದ್ ತಿಂಗಳಲ್ಲಿ ವಾಪಸ್ ಕೊಡ್ಬೇಕು. ಸುಬ್ಬಕ್ಕ, ನಾನ್ ನಿನಗೆ ಮೋಸ ಮಾಡ್ತೀನಿ ಅನ್ಕೋಬೇಡ, ನನ್ ಮೇಲೆ ಆಣೆ ಮಾಡಿ ಹೇಳ್ತೀನಿ.
ಅಕ್ಕ ಹೂವೆ ಬಾಬ ಕಾನೂರಿಗೆ ಯಾವಾಗ ಹೋಗ್ತಾರೆ? ಸುಮ್ಮನಿರೆ, ಹಂಗೆಲ್ಲ ಕೇಳಬಾರ್ದು. ಯಾಕೆ ಸುಮ್ಮನಿರೆ? ಅಕ್ಕ ಬಾವಯ್ಯ ಎಂತ ಕೈತಾರೆ? ಸುಮ್ಮನಿರೆ. ಯಾರು ಹೇಳ್ತಿದಾರೆ? ಬಹಳ ನೋವಾಗ್ತದ? ನೋವೇನೂ ಇಲ್ಲ, ಸುಮ್ಮನೆ ಹೀಗೆ ಏನೋ ಯೋಚನೆ ಮಾಡ್ತಿದ್ದೆ. ಸೀತಾ, ನೀನ್ ಯಾವಾಗ್ಲೂ ಅತ್ತಿದ್ದಿಲ್ವಾ? ಅವ ಹೊಡೆದ್ ಬಿಟ್ಟು ಮತ್ತೆ ಅವ ಗತ್ತೀಯ? ಅದೇ ಹೋದವ ಗತ್ತೀಯ? ಮತ್ತೆ ಹೋದಾಗ ಕಣ್ಣೀರ್ ಬರ್ತದೆ. ಅದು ತುಂಬಾ ಚೆನ್ನಾಗಿದ್ರೆ ಹಂಗಾರೆ ಒಂದು ಹೇಳಿ. ನಮಸ್ಕಾರ. ಇಲ್ಲ ಹೋಗ್ಬೇಕೌಡ್ರೆ, ಇವತ್ ನಿಮ್ ಕೊಡಲ್ಲ. ಯಾಕೆ? ಇನ್ಮೇಲೆ ನಿಮ್ಗೆ ಸಾಲ ಕೊಡಕ್ಕಾಗಲ್ಲ. ವಾಗವಾಗ ನಿನ್ ಸಾಲ ಯಾವನಿಗ್ ಬೇಕು? ಎಷ್ಟದೆ ನಂಗೆ ಗೊತ್ತಿಲ್ಲ, ನೀನೇ ನೋಡ್ಕ. ರಾಜನ್ ತಲೆ ಅದೆ, ರಾಜನ್ ತಲೆ ಸರಿಗೆ ನೋಡ್ಕ. ಸರಿ ಸರಿ ತಗಳಿ. ಇವತ್ ನೀವ್ ಸಾಲ ಕೊಡಲ್ಲ. ಕಾಣಿಸ್ಲಿಲ್ಲ, ಬಾ ಕುಟ್ರ ಕುಟ್ರ. ಏ ಜಾಕೆ, ನೋಡ ಪ್ರಮಾಣ ಮಾಡಿ ಹೇಳ್ತೀನಿ ಗೌಡ್ರೆ, ನಾ ಇಲ್ಲಿಗೆ ಬಂದಿದ್ದ ನಿಮ್ ಕಳ್ಕೊಡಿ ಅಕ್ಕಲ್ಲ. ನೀವು ನಂಗೆ ಬಹಳ ಉಪಕಾರ ಮಾಡಿರಿ, ಅದನ್ನ ತೀರ್ಸಕ್ಕೆ ಈ ಸುದ್ದಿ ಹೇಳಲೇಬೇಕು. ಯಾವ ಸುದ್ದಿನ? ನೀವು ಏನೋ ಕಳ್ಳಾಟ ಎಲ್ಲ ಕುಸಿಟ್ಟಿರಂತೆ. ಹೌದಾ? ಅದೇ ಜಾಗ ಚಂದ್ರೇಗೌಡ್ರು ಸೇರೆಗಾರಿಗೆ ಗೊತ್ತಾಗ್ಯದಂತೆ. ನಾಳೆ ಗೌಡ್ರ ಕಳೆ ಆಳು ಅದನ್ನೆಲ್ಲ ಹೊರಬೇಕು ಅಂತ ಮಾತಾಡ್ತಿದ್ರು. ಯಾಕೆ ಕೇಳಿಸ್ಕೊಂಡ್ಯಾ? ಎಲ್ಲರೂ ಬಂದರ? ಯಾರು ಕಳ್ಳಂಗಡಿಗೆ ಹೋಗಿ ಬರ್ಲತ್ತಾನೆ? ಇಲ್ಲ ಸರಿಗಾರೆ, ನೀವು ಹೊರಡಿ. ಅಕ್ಕ ಗೌಡ್ ಪುಟ್ಟಣ ಹೊರಡಿ, ನೀವು ಸರಿಯಾಗಿ ನೋಡ್ಕೊ. ನಿಜ ಹೇಳೋದಾದ್ರೆ ನಾ ಬಂದದ್ದು ರಾಮಯ್ಯನ ಹೂವಿಯನ್ನ ನೋಡಕ್ಕಲ್ಲ. ಹೆಂಗಿದ್ರು ಮನೆಗ್ ಬರ್ತಿದ್ರು. ರಾಮಯ್ಯ, ನಾ ಬಂದಿದ್ದು ಒಂದ್ ಪ್ರಸ್ತಾಪ ಮಾಡೋಣ ಅಂತ. ನಮ್ ರಾಮಯ್ಯಗೆ ನಿಮ್ ಸೀತೆನ್ ಕೊಟ್ಟು. ಹೌದಾ? ಹಂಗಾರೆ ರಾಮಯ್ಯ ಮತ್ತೆ ಮೈಸೂರ್ ಹೋಗಲ್ಲ? ಇಲ್ಲ ಇಲ್ಲ, ಅವ ಏನ್ ಮಾಡ್ತಾನಲ್ಲ, ಕೆಲ್ಸ ಬಗ್ಸಿ ಅಲ್ದೆ ಅಡ್ಡಾಡ್ತಿರ್ತಾನೆ. ಅವ ಮೈಸೂರಿಗೆ ಹೋಗಲ್ಲ, ಆದ್ರೆ ಅದು ಅವನಿಗೇನು ಗೊತ್ತಿಲ್ಲ. ಅದು ಬಿಡು, ಸೀತೆನ ರಾಮಯ್ಯ ಕೊಡೋ ಬಗ್ಗೆ ಏನಂತೀರ? ಬಹಳ ಒಳ್ಳೇದ್ ಬಿಡಿ. ಹಂಗಾರೆ ಒಂಚೂರು ಅವನ್ ಜಾತಕ ಕಳಿಸ್ಬಿಡಿ, ನಾ ಜಾತಕ ಹಿಡ್ಕೊಂಡೇ ಬಂದಿನಿ. ತಗ, ಹಾ ನಾ ಬರ್ತೀನಿ. ಅರೇ ಕುತ್ಕೊಳ್ಳಿ, ಬೇಡ ಕೆಲ್ಸ ಅದೆ. ಕಾಳ ರಾಮಯ್ಯನ್ ಕರಿ. ಆತ್ ನೋಡ್ರ, ನಾ ರಾಮಯ್ಯನ ಮನೆಗೆ ಕರ್ಕೊಂಡು ಹೋಗ್ತೀನಿ, ಒಂದೆರಡು ದಿನ ಇದ್ ಬರ್ಲಿ ಬಿಡಿ. ನೀ ನೆಕ್ಸ್ಟ್ ಮನೆಗೆ ಯಾಕೆ ಬರ್ಲ? ಎಂತ ಮಾಡೋದು, ಅಣ್ಣಗ್ ಪೆಟ್ಟಾಗಿತ್ತಲ್ಲ, ನಾ ಹೆಂಗ್ ಬರಕಾಚಿತ್ತು? ಅಣ್ಣಗ್ ಪೆಟ್ಟಾದ್ರೆ ತಮ್ಮಗೇನ್ ಕೆಲ್ಸ ಅಲ್ಲ,
ನಿನ್ ಸರ್ಕೆಲ್ಲ ತಂದಿಯಾ? ಇಲ್ಲ, ಎಲ್ಲ ಹೋಟ್ಲಾಗೆ ಅವೆ. ಎಲ್ಲ ತರಬೇಕಿತ್ತು, ಮತ್ತೆಲ್ಲಾದ್ನು ಹೊತ್ಕೊಂಡು ಹೋಗಬೇಕಲ್ಲ ಅಂತ. ಏನ್ ಹೊತ್ಕೊ ಹೋಗ್ಬೇಕಾಗಿಲ್ಲ, ಹೋಗಿ ದೊಡ್ಡ ಆಫೀಸರ್ ಆಗೋದ್ ಬೇಡ. ಓದಿದ್ ಸಾಕು, ಉದ್ದ ಪಂಚಿ ಉಟ್ಕೊಂಡು ನೆಲ ಗುಡಿಸಿದ್ ಸಾಕು, ಮಣ್ಣ ಕೇರ್ಕೊಂಡು ಇರ್ಬೇಕಾ ಜಾತಿಗೆ? ಮಸಿ ಲೇಖನಿ ಯಾಕೆ? ಅದನ್ ಮಾಡಕ್ ಬೇರೆ ಅದಾರೆ. ಜೋಸರು ಹೇಳಿದ್ದೆ ಸರಿ, ಮೊದ್ಲು ಅಲ್ಲಿನ ಸಾಮಾನೆಲ್ಲ ಮನೆಗೆ ತಂದ. ಆದ್ರೆ ಅಪ್ಪಯ್ಯ, ಅಣ್ಣಯ್ಯ ಮುಂದ್ ಓದ್ಬೇಕು ಅಂತಾನೆ. ನೀವಲ್ಲಿ ಪ್ಯಾಟಿ ತಿರ್ಕೊಂಡಿರಿ, ನಾ ಇಲ್ಲಿ ಸಗಣಿ ಬಾರಿಸ್ತೇನೆ. ನಿಮ್ ಅಣ್ಣಯ್ಯ ಪಾಲ್ ತಗೊಂಡ್ ಮೈಸೂರಿಗಾರ ಹೋಗ್ಲಿ, ಮದ್ರಾಸಗಾರ ಹೋಗ್ಲಿ, ಅವನ್ ತಾಯಿ ಕಾಟ ತಡ್ಕೊಂಡಕ್ ಆಗದಲ್ಲ. ನೀ ಮಾತ್ರ ಮೈಸೂರಿಗೆ ಹೋಗಂಗಿಲ್ಲ. ನಾ ಶಾಮಯ್ಯಗೆ ನಿಮ್ಗೆ ಅಕ್ಕ ಕೊಟ್ಟೆ. ಏ ಅದು ಬಿಡ, ಈ ಕತೆ ಗೊತ್ತಿತ್ತ? ಹೇ, ದಪ್ಪದ ಮನೆ ಮಂಜಪ್ಪ ಗೌಡರು ಕೂಡ ನಾನೊಂದ್ಸರಿ ರಾತ್ರಿ ಶಿಕಾರಿಗೆ ಹೋಯ್ದಿ. ಅವರು ಕೊಳ್ಳು ಕುಡಿದ್ರಲ್ಲಿ ಓಬೇನ ಅಪ್ಪಯ್ಯ ಮಾರಾರೆ. ಶಿಕಾರಿ ಮಾಡಿದ್ರ? ಹ್ಮ್, ವಾಪಸ್ ಬಪ್ಪುವಾಗ ಪ್ರಾಣಿ ಹೊತ್ತದಲ್ದೆ ಮತ್ತೆ ಮಂಜಪ್ಪ ಗೌಡ್ರ ನಹೋಯ್. ಜುಲಿ ಬಾ ಬಾ, ಒಂದ್ ಬಳ್ಳಿ ಹೋಗಲ್ಲ ಬಾರ. ಆತ್ಮಾರೆ ನಡಿ. ಎಂತ ಹೊರದ ಕಾಡ್ತದಲ್ಲ ಹೊಂದಿಗಿಂದೇನೇನು? ಸರಿಗರಿ, ಎಂತ ಮಾಡೋದು? ಈಗೆಂತ ಮಾಡು ಕತ್ತೆ? ಈ ನಾಟದೊಂದು ತರ ಬಿಸಿ ಇಲ್ದೆ ಹೋಗಿರ್ರೆ ಆ ಹಂದಿ ಬರ್ಸ್ಕೊಂಡು ಹೋಗ್ಲಿಕ್ಕಿತ್ತೆ. ನೋಡ್ರೆ ಬನ್ನಿ, ಒಂದ್ ಕೈ ನೋಡೇ ಬಿಡೋಣ. ಹಾ ಹೇಳಿ, ಬನ್ನಿ ಬನ್ನಿ. ಓಹೋ, ಸೆರೆಗಾರ ರಂಗಪ್ಪ ಶೆಟ್ರು, ಪುಟ್ಟಣ್ಣ ಗೌಡ್ರು, ನಮಸ್ಕಾರ ನಮಸ್ಕಾರ. ಒಳ್ಳೆ ಮೆರವಣಿಗೆ ಬಂದ ಹಂಗಿದೆ. ಆ ಶಿಕಾರಿಗೆ ಹೊರಟಿರ್ಬೇಕು ಅಂತ ಕಾಣಿಸುತ್ತೆ. ಈಗ ತಾನೇ ಒಂದು ಕಾಳಂದ ಈ ಕಡೆ ಓಡ್ ಹೋಯ್ತು ಅಲ್ವೇನ್ರು? ಅದನ್ನ ಅಟ್ಟಿಸ್ಕೊಂಡು ಬಂದವರು ನೀವೇ ಇರಬೇಕು. ನಮಗೂ ಒಂದು ನಿಮಿಷ ಅನ್ನಿಸ್ತು ಅದ್ರ ಬೆನ್ ಹತ್ತು ಹೋಗೋಣ ಅಂತ. ಆದ್ರೆ ಏನು ಮಾಡೋದು, ಈ ನಾಟ ಕಾಯ್ಬೇಕಲ್ಲ. ಸಿಂಗಪ್ಪ ಗೌಡ್ರು ಹೇಳಿದರೆ ಇದರ ಸುತ್ತ ಒಂದು ನರಪಿಳ್ಳೆ ಕೂಡ ಸುಳಿಬಾರ್ದು ಅಂತ. ಯಾಕೆ ಅಂದ್ರೆ ಯಾರು ನಂಬೋದು ಹೇಳಿ ಈಗಿನ ಕಾಲದಲ್ಲಿ? ಅರೆ, ನನ್ನ ಹರಟೆ ಕೇಳ್ತಾ ಹಾಗೆ ನಿಂತು ಬಿಟ್ರಲ್ಲ ನೀವು. ಇಷ್ಟೊತ್ತಿಗಾಗ್ಲೇ ನಿಮ್ಮ ಕಾಡ ಹಂದಿ ಬಹಳ ದೂರ ಹೋಗಿರ್ಬೇಕು. ಹೋಗಿ ಹೋಗಿ ಬೇಗ. ಅವಕ್ ನಾವು ಬತ್ತಿತ್ತಂತ ಮುಂಚೆನೆ ಗೊತ್ತಿತ್ತು ಕಾಣಿ. ಅದಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡಿತ್ತೆ. ಯಾರೋ ಹಡಬಿ ಕುಟ್ಟದೋ ಒಬ್ಬ ವರ್ತಮಾನ ಮುಟ್ಸಿತ್ತು. ಯಾರ ಇರಕದ? ಹ್ಮ್, ನಿನ್ನೆ ನೀವು ಚಂದ್ರೇಗೌಡರು ಮಾತಾಡೋ ಹೊತ್ತಿಗೆ ಅಲ್ಲಿ ಓಬೈನೂ ಇದ್ದ. ಹಾ, ನೀವ್ ಹೇಳು ಸಮ. ಇದೆಲ್ಲ ಶಕುನಿದೆ ಕಿತಾಪತಿ, ಅದರ ಬಿಸುವಂತಿಕೆ. ಆ ಸಿಂಗಪ್ ಗೌಡ್ರ ಚಾಡಿ ಬದಲಿದ ಹುಡುಕಿ ಇಲ್ದಿದ್ರೆ ಅವನಿಗೆ ಹೆಂಗ್ ಗೊತ್ತಾತು? ನಾ ಸಿಂಗಪ್ ಗೌಡ್ರ ಹಾಳಿಗೆ ಒಬ್ನಿಗೆ ಕೈ ಮೇಲೆ ಕಿದಿ ಕಾಣಿ, ಆಗ ಬಾಯಿ ಬಿಡ್ತ ಇದು ಓಬೈ ಹೇಳಿರಂತ. ಆ ಓಬೈ ಸಹ ನಿನ್ನೆ ಬೆಳಿಗ್ಗೆ ಇಲ್ಲ ಇದ್ನಲ್ದ ನಾ ವಾಪಾಗ. ಆ ಬಡ್ಡೆ ಮಗ ನನ್ನ ಒಂದು ರೂಪಾಯಿ ಸಾಲ ವಾಪಸ್ ಕೊಟ್ಟ. ನೀವು ಕೊಡೋದ್ ನಿಲ್ಸಿನಿ, ಈಗ ಸಿಂಗಪ್ ಗೌಡ್ರು ಕೊಡ್ತರು. ಕೊಡ್ಲಿ, ನೋಡ್ಕೊಳ್ಳೋಣ. ಪುಟಣ್ಣ ಬಾಯಿಲಿ. ಆ ಹೊಸಬಿ ಯಾರು? ಅದೇ ಅಡಿಗೆ ಮನೇಲಿ ಕೆಲಸ ಮಾಡ್ತಿದ್ದೆಯಲ್ಲ. ನಿಮ್ ಹೊಸ ಅವ್ವ. ಎಲ್ಲಿಂದ ತಂದಿದ್ದು? ನೆಲ್ಹಳ್ಳಿ. ಏನಿಲ್ಲ,
ಆಕಡೆಗೆ ಆವಾಗ ಬಂದ್ರೆ ಈ ಗದ್ದೆ ಅಂಚ್ ಹೇಗೆ ಇರ್ತಾವಲ್ಲ. ಏನೋ ಬೇರ, ನಮಸ್ಕಾರಯ್ಯ. ನಮಸ್ಕಾರಯ್ಯ. ನೋಡ್ರ ನೀವು ಸನ್ಯಾಸಿ ಆತರಂತೆ, ಹೌದ್ರ? ಅವನಾದ ನಿಂಗೇನಾ? ಹಂಗಾರೆ ನೀ ಮದುವೆ ಆಗಲ್ರ? ನಿಂಗೆ ಹಾಕೋದಿಲ್ಲ, ಹಂಗೆ ಕೇಳ್ದೆ ಅಷ್ಟೇಯ. ತಡಿ ತಡಿ, ಆ ನೇಗಿಲ್ ನಂಗೆ ಕೊಡಿಲಿ. ಅಯ್ಯ ಬ್ಯಾಡಯ್ಯ, ನಿಮ್ಗೆ ಆಗಲ್ರ? ಏ ಕೊಡವಯ್ಯ, ನಾನು ಹೂಟಿ ಮಾಡ್ತೀನಿ ಕೊಡ್ರ. ಏ ಸಲ ಕದ ಎರಡು ಸಾಲು ಕಡ, ಮೆತ್ತಿಗೆ ಮೆತ್ತಿಗೆ ಇರ್ಲಿ ಕಡ, ತಳವೆ ಮೇಲೆ ಹೋಗ್ಲಿ. ಹುಷಾರು, ನೀ ಹೋಗ, ನಾ ಹೊಡಿತೀನಿ, ಪರವಾಗಿಲ್ಲ, ಹೋಗ ನೀ ಹೋಗ. ಏನು ಎತ್ ತುಂಬಾ ಜಬಟಿ ಹಾಕಲ್ಲೋ? ಏ ನಂಗ್ ಸುಲ್ಭ ಕಣ ಇದು. ಏ ಬಸ್ ಚೀಗ 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 ಓ ಚೀಗ ಚೀಗ ಎಡಕ್ಕೆ ಬಲ ನೆನ್ಬಿಡಿ, ನೆನ್ಬಿಡಿ ಅಯ್ಯ. ಅಯ್ಯೋ ಅಯ್ಯೋ, ಬೇಡ ಬೇಡ, ಆ ಕಾಲಲ್ಲಿ ರಕ್ತ ಬರ್ತಿದೆ ನೋಡು. ಇದಕ್ಕೇನಾರ ಮಾಡ, ನಿಂದೇನಾತ ನೇಗ್ಲು ಮುರಿದೋತ. ಬೇಡ, ಅದಕ್ಕೇನಾರ ಮಾಡ, ತೋಟಕ್ಕೆ ಹೋಗೋಣ. ಹಾ ಬಾರ ವಾಸು, ಬಾ. ನನ್ನ ನಸೀಬೇನೆ ಸರಿ ಇಲ್ಲ, ಬೆಳಿಗ್ಗೆನೆ ಕಾಗೆ ಅಡ್ಡ ಹೋತು, ಅದಕ್ಕೆ ಹಿಂಗಾತು. ಪಾಪಿ ಮುಣ್ಣ ಕಂಡ್ರ ಹಂಗ ಮಾಡ್ಯಾರ. ಇನ್ನು ಸಣ್ಣ ಹುಡುಗರು ಕಾಣಿ, ಹುಡುಗಾಟಿಕೆ ಹೆಚ್ಚ, ಹಿಂಗೆಲ್ಲ ಆಪದಯ್ಯ. ಆರು ಓದಿರು, ಕಾಲೇಜ್ಗೆ ಹೋಯಿರು ಅಂದ ಮ್ಯಾಲೆ ಒಂಚೂರು ಜವಾಬ್ದಾರಿ. ರಾಮಯ್ಯ ಮನೆಗೆ ಬರ್ಲಿ, ಚರ್ಮ ಸುಲಿತೀನಿ. ಬೇಡ ಬೇಡ ಬೇಡ, ಹೂವೇಗೌಡ್ರೆ ಶುರು ಕೆಂಡದ್ದು ಕಡೀಕ್ ರಾಮಯ್ಯ. ಈ ಕೆಲಸದಲ್ಲಿ ತಲೆ ಇಲ್ಲ ಅನ್ನೋ ಅವ್ರ ಕೈಯಲ್ಲಿ ನೆಗ್ಲ ಕೊಡಕ್ಕೆ. ಹೂವೇಗೌಡ್ರು ಅಂದ್ರೆ ಚಿಕ್ಕ ಗೌಡ್ರು, ಪಾಪ ಅವಕ್ಕೂ ನಮ್ಮನೆ ಭಯ ಭಕ್ತಿ. ಸರಿಗಾರೆ, ಓ ಬೈರ ಸಿದ್ಧಿಗೆ ಇವತ್ತಿನ ಪಡಿ ಕೊಡ್ಬಿಡಿ. ಏ ತುಕ್ರ ನೀ ಬಾ. ಏ ತಿಮ್ಮ, ನೀ ಭಾರಿ ಸೋಮಾರಿ ಆಗಿದೆ ಕಾಣ, ನೀ ಹಿಂಗ ಮಾಡ್ರೆ ನಾ ಗೌಡ್ರಿಗೆ ಹೇಳ್ತೆ. ಬೇಡ ಸರಿಗಾರ್ರೆ. ಸೋಮ ಹೆಳ್ಗೆ ಎಲ್ಲ ಒಳಗೆ ಬಚ್ಚ. ನಮ್ಗೆ ಎಂತ ನಮ್ದು ಪಡಿ ಗೌಡ್ರು ನಿಮಗ್ ಪಡಿ ಕೊಡುಕಾಗ ಅಂತ ಹೇಳಿರ. ಎಂತಕ್ಕೆ ಇವತ್ತು ಬೆಳಿಗ್ಗೆ ನೀವು ನೇಗಿಲು ಮುರಿಲಿಲ್ಲಯ್ಯ? ಅಯ್ಯೋ ನಾವು ಮುರಿಲಿಲ್ರ, ನಿಮ್ಗೆ ಗೊತ್ತು ಏನಾತಂತ? ಅದೆಲ್ಲ ನಂಗೆ ಗೊತ್ತಿಲ್ಲಯ್ಯ, ನಂಗೆ ಗೌಡ್ರು ಮಾತು ಮೀರು ಕಾತಿಲ್ಲ. ಅಲ್ಲ ಅವ್ರು ಹೇಳಿದ್ರೆ ನಾವು ಕೇಳ, ನೀವು ನಿಮ್ ಮನ್ಸಿಗೆ ಬಂದ ಹಂಗ ಮಾಡಿನಿ, ಗೌಡ್ರ ಬೈಗಳ ತಿನ್ಲಿಕ್ಕೆ ಸೇರಗಾರ್ರಿ ಇದ್ರಲ್ದ. ಹಂಗಾರ ಇವತ್ ರಾತ್ರಿ ನಾವು ಖಾಲಿ ಹೋಟೆಲ್ ಮಾಡ್ಕೋದನ್ರ? ಈಗ ಈ ಗೌಡ್ರಿ ಇಲ್ಲಿ ಇಲ್ಲೇ, ಅವ್ರು ಬಂದ ಮೇಲೆ ಕಾಂಬ. ಓ ಸೋಮ ಕೆಳಗ್ ಹೋಗಿ ಸೇರೆಗಾರ ಕೇಳು, ಅವ್ರ ಪಡಿ ಅವ್ರು ಕೊಡಕ್ಕೆ. ಆಯ್ಲಿ, ಏನು ಲೆಕ್ಕ ಎಲ್ಲ ಮಾಡಕ್ಕಿತ್ತ. ಸೇರೆಗಾರೆ ಹೂವೇಗೌಡ್ರು ಹೇಳಾರೆ ಕೊಡು ಅಂತ, ಅವ್ರು ದೊಡ್ಡಗೌಡ್ರ ಜೊತೆ ಮಾತಾಡ್ತಾರಂತೆ. ಇಲ್ಲೇ ನಾ ಕೊಡುಕ್ ಆಗ್ತಿಲ್ಲ, ಹಂಗಾರೆ ನಾನೇ ಕೊಡ್ತೀನಿ. ನಿಮ್ಗೂ ಕೊಡಕ್ ಆಗ್ತಿಲ್ಲ ಮಾರ್ಯಾರೆ, ಗೌಡ್ರ ಹೇಳ್ತ್ರ. ಹೌದಪ್ಪ, ಇವಾಗ್ಲೂ ಗೌಡ್ರೆ ಹೇಳಾರೆ ಕೊಡು ಅಂತ. ಯಾವ ಗೌಡ್ರು ಹೇಳಿರ? ಹೂವೇಗೌಡ್ರು. ಇಲ್ಲಿಗೆ ಒಡೆಯರು ಹೂವೇಗೌಡ್ರ ಅಲ್ದ, ಚಂದ್ರೇಗೌಡ್ರು. ಸೇರೆಗಾರ್ರೆ ಅವ್ರ ಪಡಿ ಅವ್ರು ಕೊಡಿ. ಅರೆ ಗೌಡ್ರು ಬ್ಯಾಡ್ದಂತ ಇನ್ನೊಂದ್ ಮಾತು ಬೇಡ, ನೀವು ಕೊಡ್ತೀರೋ ನಾನೇ ಕೊಡ್ಲ.
ಅಯ್ಯರ ಅದೇನದು ನಿನ್ನ ಹೆಗಲ ಮೇಲೆ? ಅಯ್ಯ ಪಡಿ ಅಯ್ಯ. ಪಡಿ? ನಿನ್ ಅಪ್ಪನ ಮನೆ ಪಡಿಯನ? ನಿಂಗ ಅದನ್ನ ಯಾರು ಕೊಟ್ರು? ಸೇರೆಗಾರೆ ಓ ನಾ ಹೇಳ ಇವ್ ಪಡಿ ಕೊಡಬೇಡಿ ಅಂತ. ನಂಗ್ ಕೇಳಿದ್ರೆ ಹೆಂಗ್ ಕೊಟ್ರೆ? ಹೂವಯ್ಯ ಹೇಳಿರೋ ಗೌಡ್ರೆ, ನನ್ ಮನೇಲೆ ನನ್ ಮಾತಿಗೆ ಎದರ್ನಿಲ್ಲ ಸೊಕ್ಕ. ಯಾರಪ್ಪನ ಗಂಟು ಇದು? ಕೆಳಗಾಕದನ ಹಾಕ್ತಿಯೋ ಪಡಿ. ಈಗಲೇ ಮುರಿಯತ್ ಮುರಿದು ಈಗ ಭಿಕ್ಷೆ ಬೇಡ ಬರ್ತಾರೆ ಅಣ್ಣಯ್ಯ. ಮನೆ ಈಗ ಬೇಡ, ಕುಡ್ದಾರೆ ನಾಚಿಕೆ ಅಣ್ಣಯ್ಯ. ತಪ್ಪು ನಮ್ದು, ಅದಕ್ಕೆ ಬಹಿರಂಗ ಶಿಕ್ಷೆ ಕೊಡ್ಬೇಕು. ನಾನು ಇದನ್ನ ಬಹಿರಂಗ ಕೊಟ್ಟು ಬರ್ತೀನಿ. ಗೌಡ್ರೆ 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 ಗೌಡ್ರೆ, ಗಂಗೆ ನಿಮ್ಮನ್ನು ಕಾಣದೆ ಸುಮಾರು ದಿನ ಆಗ್ತಂತ ಹೇಳ್ತಿದ್ದ. ಗಂಗೆ, ಓ ಗಂಗೆ ಹೊರಗ್ ಬಾ, ಇಲ್ಲಿ ಬಂದು ಕಾಣ ಯಾರು ಬಂದಿದ್ರೆ. ಓ ಗೌಡ್ರು, ಬನ್ನಿ ಬನ್ನಿ ಕೂಕಣಿ, ಬನ್ನಿ ಬನ್ನಿ. ನಿಮ್ಮನ್ ಕಾಂಡ ಎಷ್ಟು ದಿನ ಆಯ್ತು? ಕೂಕಣಿ. ಗೌಡ್ರೆ ನೀವಿಲ್ಲೇ ಇರೀನಿ, ಗಂಗೆ ನಿಮ್ಮನ್ ಕಂಡ್ಕಂತ. ಗಂಗೆ ನಂಗೊಂಚೂರು ಪ್ಯಾಟೆಲ್ ಕೆಲಸ ಇತ್ತು, ನಾ ಹೋಗ್ಬತ್ತೆ. ಗೌಡ್ರ ಇಲ್ಲೇ ಉಂತರು, ನಂಗೆ ಕಾಯೋದು ಬೇಡಂತ. ಗೌಡ್ರೆ ನಾ ಬತ್ತೆ. ನೀವ್ ಇಷ್ಟ್ಯಾಕೆ ಚಿಂತೆ ಮಾಡ್ತ್ರಿ? ಒಂದೊಂದ್ ಸರಿ ಹಿಂಗಾತ್, ನೀವ್ ಅದನ್ನೆಲ್ಲ ಮನ್ಸಿಗೆ ಹಚ್ಕೊಂಬಕ್ ಆಗ. ನಿಂಗ್ ಗೊತ್ತು ಇಷ್ಟಿಂದಲ್ಲೇ ಎಂದಾರ ಹಿಂಗಾಗಿತ್ತ. ನೀನೇ ನೋಡಿ ಇಲ್ಲಪ್ಪ, ಹಿಂದೆಲ್ಲ ಎಷ್ಟ್ ಸರಿ ಸುಖ ಕೊಟ್ಟಿಲ್ಲ, ಇವತ್ತೊಂಚೂರ್ ಹೆಚ್ ದಣು ಆಯ್ತೋ ಏನೋ ನಿಮ್ಗೆ. ಯಾರೋ ನನ್ ಮೇಲೆ ಮಾಟ ಮುಡಿ ಮಾಡಿಸಿ ಏನಿ ಮನೆ ತುಂಬಾ ದೊಂಬರಾಟ ಯಕ್ಷಗಾನ ಶುರು ಆದಂಗದ? ನಡಿಲಿ ನಡಿಲಿ, ಯಾಕ್ ನಿಲ್ಸ್ಬಿಟ್ರಿ? ಮುಂದರ್ಸಿ ಪುಟ್ಟಮ್ಮ, ನಿಂಗ್ ಬೇರೆ ಕೆಲ್ಸ ಇಲ್ಲೇನೆ? ಇದ್ನೆಲ್ಲ ಕಲ್ತು ಊರೂರ್ ಮುಂದೆ ಗೆಜ್ಜೆ ಕಟ್ಟಿ ಕುಣಿಬೇಕು ಅಂತ ಮಾಡಿಯೇನೆ? ಹೂವಯ್ಯ, ರಾಮಯ್ಯ ನಾ ಹೇಳಿದ್ ಹೇಳಿದ್ನ. ಯಾವ್ದ್ರ ಬಗ್ಗೆ? ಯಾವ್ದ್ರ ಬಗ್ಗೆ? ನಿಮ್ಮನ್ನ ಇನ್ ಹೆಚ್ಚಿಗೆ ಉತ್ಸಾಕಾಗಲ್ಲ. ಮೈಸೂರಲ್ಲಿ ನಿಮ್ ಸರ್ಕ್ ಏನದೆಯೋ ಅವನು ವಾಪಸ್ ತಗೊಂಡ್ಬನ್ನಿ. ಆದ್ರೆ ಚಿಕ್ಕಯ್ಯ, ಇನ್ ಒಂದೇ ವರ್ಷ ನಮ್ಮಿಬ್ರು ಬಿ ಎ ಮುಗಿತದೆ. ಏನು ಇಲ್ಲ ಏನು ಇಲ್ಲ, ನನ್ ಕೈಲಿ ದುಡ್ಡು ಕಳ್ಸಕ್ಕಾಗಲ್ಲ. ನನ್ಗೆ ಸ್ಕಾಲರ್ಶಿಪ್ ಬರ್ತದೆ, ನಾನು ಹೇಗೋ ನಿಭಾಯಿಸ್ತೀನಿ. ಅದ್ಯಾವುದು ನಂಗೆ ಗೊತ್ತಿಲ್ಲ. ನಿನ್ ಪಾಲ್ ನಾಸಿ ತಗೊಂಡು ಎಲ್ಲಿಗಾರ ಹೋಗು. ನಿನ್ನವಗು ನಂಗೂ ಸರಿ ಬರಲ್ಲ. ಚಿಕ್ಕಯ್ಯ ನಿಮ್ಮನ್ನು ಬೇಡ್ಕೋತೀನಿ, ಇನ್ನು ಒಂದೇ ಒಂದು ವರ್ಷ ನಾನ್ ಮನೇಲಿ ಕೆಲಸ ನೋಡ್ಕೊಳ್ತೀನಿ. ಅಣ್ಣಯ್ಯ ಮುಂದೋದ್ಲಿ ಬಾಯಿ ಬಿಗಿಹಿಡ್ದ್ ಮಾತಾಡೋ ಉಪಕಾರ ಇಲ್ದೋನೆ. ಅಪ್ಪುಗೆ ಎದುರು ಉತ್ತರ ಕೊಡ್ತೀಯ? ಪುಟ್ಟಣ್ಣ ನೀ ಸಹ ಈ ಮನೇಲಿರೋದ್ ಬೇಡ. ಈ ದೈದಕ್ಕೆ ಮುಗಿಲಿ, ನೀವೆಲ್ಲ ಈ ಮನೆ ಬಿಟ್ಟು ಹೋಗಿ. ಏನ್ ಯೋಚನೆ ಮಾಡ್ತಿದ್ಯಾ? ಏನು ಇಲ್ಲ. ಅಣ್ಣಯ್ಯ ನಿನ್ಗೆ ಈ ಮನೆ ಪಾಲಾಗದ್ ಬೇಕಿತ್ತ? ಇಲ್ಲ, ನನಗಂತೂ ಮನಸ್ಸಿಲ್ಲ. ನಂಗೂ ಇಲ್ಲ. ಆದ್ರೆ ಚಿಕ್ಕಯ್ಯ ಮನಸ್ಸು ಮಾಡಿಬಿಟ್ಟಿದ್ದಾರೆ ಮನೆ ಪಾಲ್ ಮಾಡ್ಬೇಕು ಅಂತ. ಯಾರು ಅವ್ರ ಮನಸ್ಸು ಬದಲಾಯಿಸಕ್ಕಾಗಲ್ಲ. ನಾನು ಹೋಗಿ ಅಪ್ಪಗೆ ಇನ್ನೊಂದ್ಸಲ ಹೇಳ್ತೀನಿ, ನನಗೂ ಈ ಮನೆ ಪಾಲಾಗೋದ್ ಬೇಡ ಅಂತ. ಬಾ ಒಂದ್ ಕವಿತೆ ಹೇಳ್ತೀನಿ. When I remember all the friends so linked together, I have seen around me fall like leaves in wintry weather.
I feel like one who sits alone, some banquet hall deserted, whose lights are fled, whose garlands dead, and all but he departed. ಓ ಚಿನ್ನಯ್ಯ, ಯಾವಾಗ ಬಂದೆ? ನೀ ಬಂದಿದ್ದೆ ಗೊತ್ತಾಗ್ಲಿಲ್ಲ. ನಿನ್ ಗಾಡಿ ನೋಡಿ ನೀ ಬಂದಿರಬೇಕು ಅಂತ ಅನ್ಕೊಂಡೆ. ಎಲ್ಲಿ ಮನೆಯಲ್ಲ? ಎಲ್ಲಿ? ಲಕ್ಷ್ಮಿಗೆ ಮೈ ಹುಷಾರಿಲ್ಲ, ಅದಕ್ಕೆ ಅಮ್ಮ ಅವಳನ್ನ ಮನೆಯಲ್ಲೇ ನೋಡ್ಕೋತದೆ. ಮತ್ ಸೀತೆ ಯಾಕೆ ಬರ್ಲ? ಅವಳು ಅಷ್ಟೆ, ಲಕ್ಷ್ಮಿ ಜೊತೆ ಉಳ್ಕೊಂಡು. ಹಾ ಬನ್ನಿ ಎಲ್ಲರೂ, ನಮಸ್ಕಾರ ಮಾಡಬಹುದು. ನಾನು ಬರ್ತೇನೆ. ನಮಸ್ಕಾರ. ಹೌದಾ? ಈಗ ಹರಕೆ ಎಲ್ಲ ಶುರು ಆಗ್ಲಿ. ನಂಗೆ ಗೊತ್ತಿಲ್ಲ ಅವ್ರ. ಪುಟನ್ ಗೌಡ್ರು ಹಿಡಿದು ತಂದ್ರಲ್ದ ಓಡತ್ಯಾ? ಸಬಾಸ್ ಪುಟ್ಟನ್ ಗೌಡ್ರೆ. ಪುಟ್ಟನ್ ಗೌಡ್ರು ಹಂಗೆಲ್ಲ ಬಿಡೋದಿಲ್ಲ. ತಾಳ ಪುಟ್ಟಣ, ತಿಳ್ಕೊಡು ಬಿಡುವಾಸು. ಇಲ್ಲ ಚಿಕ್ಕಯ್ಯ, ಈ ಹಾಂತನ್ ಬಲಿ ಕೊಡಕ್ ನಾನು ಬಿಡೋದಿಲ್ಲ. ಇದನ್ನ ನಾ ಕರ್ಕೊಂಡು ಹೋಗ್ತೀನಿ. ಬಾ ಬಾ ಅಯ್ಯ. ಅಯ್ಯ ಅದು ಭೂತದ ಯಾರ, ಬಿಟ್ಬಿಡಿ ಅಯ್ಯ. ಇಲ್ಲ ಸಿದ್ಧ, ಇವತ್ತಿಂದ ಇದು ನನ್ನ ಜೊತೆನೇ ಇರುತ್ತೆ. ಬಾ ಬಲೀಂದ್ರ, ಬಾ. ನಿನ್ನ ಹೆಸರು ಬಲೀಂದ್ರ ಅಂತ ಇವತ್ತಿಂದ, ಆಯ್ತಾ? ಕುರಿಯರೆಲ್ಲ ಹಿಂಗೆ ಮಾಡಿದೆ ಎಲ್ಲ ಹೋಗದ್ ಮರೆಯ. ಹೌದು ಹೌದು ಹೌದು. ಅಲ್ಲಿದ್ರೆ ಕಾಣಿ ನೋಡ್ರೆ, ಒಂಚೂರು ದಾರಿ ಬಿಡಿ. ಹೋಬೇಗೌಡ್ರೆ, ಹೋಬೇಗೌಡ್ರೆ ಹೇಳ್ರಿ ಮೇಲೆ ಮರ್ಯಾದೆಯಾಗಿ ನೋಟ್ ತಗೊಳ್ಳಿ. ಆ ಕೆಳಗಿನ ಹೇಳ ಗಣ್ಣ, ಅವನ್ ಗೇಣಿ ಕೊಟ್ಟು ನೋಡಿ ಓಬಯ್ಯ ಈ ನೋಟ್ ಕೊಟ್ಟಾನೆ ನೋಡಿದ್ರ, ಇದನ್ ಯಾರ್ ತಗೋತಾರೆ? ಇವು ನಿಂಗೆಲ್ ಸಿಕ್ತು. ನಾನು ಮನೆಗ್ ಬರ್ತಾ ರಸ್ತೆ ಬದಲಿ ಪ್ರಜ್ಞೆ ತ ಬಿದ್ದಿದ್ದೆ. ನಂಗೆ ಪ್ರಜ್ಞೆ ಬಂದಾಗ ಜೇಬಲ್ಲಿ ಇದ್ದಿತ್ತು. ನನ್ ಜೊತೆ ಬಾ. ಯಾಕೆ ಕೊಡ್ರೆ? ಬಾ, ನೀವ್ ಒಂಚೂರು ಇಲ್ಲಿರಿ. ಎಲ್ಲ ನಿಮ್ ನಿಮ್ಮ ಕೆಲಸ ಕಾಣಿ. ನೋಡಿ ನೀವೇ ಇದ್ರಲ್ಲ ಕಂಡ್ರ ಗೌಡ್ರ ಅಂತ ಹೇಳಿರ. ಈಗ ಹೇಳು, ನಿಂಗೆ ನೋಟ್ ಎಲ್ಲಿ ಸಿಕ್ತು? ಮುಂಚಿನಿಂದ ಏನ್ ಹೇಳಿದ್ದು? ಭೂತ್ರಯ ಕೊಟ್ಟಿದ್ದು. ನಂಗೆಲ್ಲ ಕತೆ ಹೇಳಕ್ ಬರ್ಬೇಡ, ನಿಜ ಬಗಳು. ಏನ ನಿಜನೇ ಹೇಳಿದ್ದು? ನಿನಗಿದನ್ ಯಾರಾದ್ರೂ ಕೊಟ್ರ ನೀನೇ ತಗಂಡ್ಯ. ನಾನೇನ್ ಕಳ್ಳ ಅಲ್ಲ. ಏ ಓಬೇಗೌಡ, ಬರೀದ ಸುಳ್ಳು ಯಾಕೆ ಹೇಳ್ತೀಯ? ಇದೇನ್ ಸಟ್ರೆ ಹಿಂಗಂತೀರಾ? ನಾ ಯಾಕೆ ಸುಳ್ಳು ಹೇಳಿ ಅಂದ್ರೆ ಒಳ್ಳೆ ಮಾತಿನಲ್ಲಿ ಬಾಯ್ ಬಿಡಲ್ಲ ಅಂತ. ಒಳ್ಳೆ ಮಾತ ಕೆಟ್ಟ ಮಾತ ಉತ್ತರ ಒಂದೇ. ಹೊಡಿಬೇಡಿ ತಮ್ಮಯ್ಯ, ಅಯ್ಯೋ ಹೊಡಿಬೇಡಿ, ಹೊಡಿಬೇಡಿ, ಹೇಳ್ತೀನಿ. ಹೇಳು, ಯಾರ್ ಕೊಟ್ರು? ನೀ ಕದ್ಯ? ಕದ್ದಿದ್ದಲ್ಲ, ಅಮ್ಮವ್ರು ಕೊಟ್ಟಿದ್ದು. ಅಮ್ಮ? ಯಾವಮ್ಮ? ನಾಗಮ್ಮನ? ಸುಬ್ಬಮ್ಮ.
ಏನು ಸುಬ್ಬಮ್ಮ? ಅಯ್ಯೋ ಸುಬ್ಬಿ, ಸುಬ್ಬಿ ಓಡು, ಓಡಿ ಅವ್ರನ್ನೆಲ್ಲ ಕೊಂದಾಕ್ಬಿಡ್ತಾರೆ, ಓಡು. ಎಲ್ಲಿ ಹೋಗಿರೋ? ಹೆರಿಗೆಲ್ಲೋ ಹೋಗಿರ್ಬೇಕು. ನಿನ್ ಚಿಕ್ಕಮ್ಮ ಎಲ್ಲಿ? ಇಲ್ಲಿ ಹೋಗ್ಕೊಂಡ್ಯಾಂಡೆ ಚಿಕ್ಕಯ್ಯ, ಹೊಡಿಬೇಡಿ, ತಾಗ್ ನಿಲ್ತಿ. ನನ್ನ ಹೆಂಡ್ತಿ ನಾ ಹುಡಿತೀನಿ, ನೀ ಯಾರೋ ಕೆಳಕೆ. ನಿಮ್ ಹೆಂಡ್ತಿ ಅಂತ ಕೊಲ್ತಿರೇನು? ಬುದ್ಧಿ ಇದ್ದು ದನ ಕೂಡ ಹಿಡಿಯೋದಿಲ್ಲ. ನನಗ್ ಗೊತ್ತು ನೀವೆಲ್ಲ ಸರಿ ಏನ್ ಪಿತೂರಿ ಮಾಡ್ತದಿರಿ ನನ್ ವಿರುದ್ಧ ಅಂತ. ಅದಕ್ಕೆ ನಾನು ನಿಮ್ಮನ್ನ ಮನೆಯಿಂದ ಹೆರಗೆ ಹಾಕ್ಬೇಕು ಮಾಡೀನಿ. ನೀವು ನಿಮ್ ಪಾಲ್ ತಗೊಂಡ್ ಹೋಗಿ, ನನ್ನ ಹೆಂಡ್ತಿ ನಾ ನೋಡ್ಕೊತೀನಿ. ನಂಗ್ ಗೊತ್ತು ನೀ ಅದ್ರ ಮೇಲೆ ಕಣ್ಣು ಹಾಕಿ ಅಂತ. ಚಿಕ್ಕಯ್ಯ, ನಾ ಏನ್ ಕುಳ್ಳ ಅಂತ ಮಾಡಿ? ನಾನು ನೀವಿಬ್ರು ಸೇರಿ ಕಣ್ಣು ಮಿಸ್ ಕೇಳೋದು ನಂಗೆ ಕಾಣಲ್ಲ ಅಂತ ತಿಳ್ಕೊಂಡೇನು? ಆಗ್ಲಿ, ನಾವು ಬೇರೆನೆ ಇರ್ತೀವಿ. ನಿಮ್ ಹೋಲ್ಸ್ ಮಾತ್ ನನ್ನಿಂದ ಕೇಳೋಕಾಗೋದಿಲ್ಲ. ಸಿಂಗಪ್ಪ ನಾಯಿ, ಉಭಯ ಸೊಳೆ ಮಗ ನನ್ನ ಹೆಂಡತಿ ಕಣ್ಣಿಗೆ ಮಣ್ಣಾಕ್ಯಾನೆ. ನನ್ನ ಮನೇಲೆ ನನ್ನ ಪೆನ್ನಿಗೆ ಚೂರಿ ಹಾಕ್ತಾನೆ. ನಿನ್ ಸೇರಿಗೆ ಅವನ್ ಕರ್ಕೊಂಡು ಹೋಗು, ಅವನ್ ಮನೆಯಿಂದ ಅವನ್ ಒದ್ದು ಓಡಿಸು. ಹೋಗು. ಯಾಕೋ ಹಿಂಗ್ ಮಾಡ್ಬೇಡ ಪುಟ್ಟಣ್ಣ, ಬೇಡ. ಸೋಮ ನೋಡಿ, ನಮಗ್ ಗೊತ್ತಿತ್ತು ಯಾರು ಹೇಳಿರ್ ಸಿಂಗಪ್ಪ ಗೌಡ್ರಿಗೆ ನಾವು ನಾಟ ತಪ್ಪಕ್ಕೋತಂದ್ ಹೇಳಿ ಎಲ್ಲ ತಂದ್ರ. ದೊಡ್ಡೋರ್ ಸುದ್ದಿಗೆ ಹೋಗುಕಾಗ, ಈಗಳಾದ್ರೂ ತಿಳ್ಕ. ಎಂತ ಯೋಚನೆ ಮಾಡೋದು ಶಾಮಯ್ಯ, ನಿಂಗ್ ಹೂವಿನಾಗಿದ್ದವ ಇನ್ನೇನಾದ್ರೂ ಸಿಗ್ತಾರಾ? ಹೌದು, ನೀವ್ ಹೇಳ್ದಂಗ್ ಮಾಡ್ಬೋದಿತ್ತು. ಆದ್ರೆ ನಾನ್ ಈ ಮೊದಲೇ ಚಂದ್ರಯ್ಯ ಬಾವಗೆ ಮಾತು ಕೊಟ್ಟು ಒಪ್ಕೊಂಡಾಗಿದೆ. ಈಗೇನ್ ಮಾಡೋದ್ ಹೇಳಿ? ನಮ್ಗೆ ಎಲ್ಲಿದ್ರೇನು, ಹೆಂಗೂ ಅದೇ ಮನೆ ಹುಡುಗಲ್ಲ. ಈ ಚಂದ್ರಯ್ಯ ಮಾತು ಕೊಟ್ಟಿರ್ಬೋದು, ಪ್ರಾಮಿಸರಿ ನೋಟ್ ಕೊಟ್ಟಿಲ್ಲಲ್ಲ. ಅದೆಲ್ಲ ಗೊತ್ತು ಬಿಡಿ, ಆದ್ರೆ ನನಗ್ ಗೊತ್ತಿದ್ದಂಗೆ ಆ ಹೂವಯ್ಯ ಏನೋ ಒಂಥರ ಸನ್ಯಾಸಿ ಆಗ್ಯಾನ. ಹೋಗಿ ಹೋಗಿ ಬೈರಾಗಿಗೆ ನನ್ ಮಗಳ್ ಕೊಟ್ಟಂಗಾಗ್ತದೆ. ಅದೂ ಅಲ್ದೆ ಅವನಿಗೆ ಆಗಾಗ ಮೂರ್ಛೆ ರೋಗ ಬೇರೆ ಬರ್ತದಂತೆ, ತಲೆ ತಿರುಗಿ ಬೀಳ್ತಾನಂತೆ, ಪ್ರಜ್ಞೆ ಇರೋದಿಲ್ಲಂತೆ. ಜನಕ್ಕೆ ಬಾಯಿ ಬಂದು ಹೇಳ್ತಾರೆ. ರಾಮಯ್ಯನ್ ಮೇಲೆ ನಂಗೆ ದ್ವೇಷಾನೆ, ಅವನು ಒಳ್ಳೆ ಹುಡುಗಾನೆ. ಆದ್ರೆ ಚೆನ್ನಾಗಿ ಯೋಚನೆ ಮಾಡೋ, ಚಂದ್ರಯ್ಯನ್ ಬೀಗನ್ ಮಾಡ್ಕೊಳಕ್ ಮುಂಚೆ. ನನ್ ಹೆಂಡತಿನ ಸರಿ ನೋಡ್ಕೊಂಡ್ಲ, ನಿನ್ನ ಮಗಳ ನೋಡ್ಕೊಂತಾನು. ನಂಗೂ ಸೀತೆ ಅಂದ್ರೆ ಅಕ್ಕರೇನೆ. ನಿಂಗೂ ಗೊತ್ತು ನಾನ ಒಳ್ಳೆ ಸಸ್ಯ ಮಾಡ್ಕೋಬೇಕಂತಿದ್ದೆ. ಆದ್ರೇನ್ ಮಾಡೋದು, ನಸೀಬಿಲ್ಲ. ನನ್ನ ಮಗ ಕೃಷ್ಣಪ್ಪನ ಹುಲಿಕೊಂಡು ಈಗ ಹೂವೇನೇ ಕೃಷ್ಣಪ್ಪ ಇದ್ದಂಗೆ, ಮಗನಿಗಿಂತ ಹೆಚ್ಚೆ. ಎಂತದೇ ಇರ್ಲಿ, ಮೊದ್ಲು ವೆಂಕಪ್ಪ ಜೋಯಿಸರ ಹತ್ರ ಜಾತಕ ತೋರಿಸ್ಬೇಕಲ್ಲ, ಆಮೇಲೆ ಮುಂದಿಂದು. ಜೋಯಿಸ್ರೆ, ಇದು ನಮ್ ಹೂವಯ್ಯನ್ ಜಾತಕ. ಪಾಪ ಶಾಮಯ್ಯ ಚಂದ್ರಯ್ಯ ಮಾತು ಕೊಟ್ಬಿಟ್ಟಾನಂತೆ. ಆದ್ರೆ ಹೂವಯ್ಯನ್ ಜಾತಕ ನನ್ ಕೈಲೇ ಕೊಟ್ಟು ಕಳ್ಸಾರೆ. ತಾವು ದಯವಿಟ್ಟು ರಾಮಯ್ಯನ್ ಜಾತಕ ಕೂಡ್ ಬರಲ್ಲ ಅಂತ ಒಂದು ಮಾತು ಹೇಳಿ ಹೂವಯ್ಯನ್ ಜಾತಕನೆ ಕೂಡ್ ಬರೋ ಹಾಗೆ ಮಾಡಿಬಿಟ್ರೆ ತುಂಬಾ ಉಪಕಾರ ಆಗ್ತದೆ. ರಾಮಯ್ಯ ಏನಪ್ಪಯ್ಯ? ಇದ್ ನೋಡ್. ಏನಿದು ಕಾಣಿಸಲ್ಲ? ಹೂವಯ್ಯನ್ ಜಾತಕ. ಇದು ನಿಮ್ ಕೈಗೆ ಹೆಂಗ್ ಸಿಕ್ತು? ಇದನ್ ಸಿಂಗಪ್ಪ ಜೋಯಿಸರ್ ಕೈ ಕೊಟ್ಟು ಏನ್ ಹೇಳ ಗೊತ್ತದ್ಯಾ?
ಕೈಗೆ ದುಡ್ಡು ಕೊಟ್ಟು ನಿನ್ ಜಾತಕ ಸೀತೆ ಜಾತಕ ಕೂಡಿ ಬರೋದಲ್ಲ ಅಂತ ಹೇಳಕ್ಕೆ. ನೀನೊಂದು ಬೊಡ್ಡು ಅಣ್ಣಯ್ಯ ಅಣ್ಣಯ್ಯ ಅಂತ ಹೇಳ್ದಂಗ್ ಕುಣಿತೀಯ, ಈಗರ ಗೊತ್ತಾತೇನು ಅವ ಹೆಂಗಿದ್ದಾವ ಅಂತ. ಅಂತವನ್ ಜೊತೆ ನಿಮ್ ಮನೇಲಿ ಬಟ್ಟಿಗೆ ಇರಕ್ಕಾಗ್ತದ ನಿಂಗೆ? ಹಂಗಾರ ಪಾಲ್ ಮಾಡದೆ ಆತ. ಕಾಗದ ಪತ್ರ ಬಂತು, ಈಗ ಪಂಚಾಯತಿ ಶುರು ಆಗ್ತದೆ. ಎಲ್ಲ ತಂದಾತಲ್ಲ, ಇನ್ನು ಶುರು ಮಾಡಲ್ಲ. ಲೆಕ್ಕದ ಪುಸ್ತಕ ನೋಡ್ಬೇಡಿ ತಮ್ಮೇಗೌಡ್ರೆ, ತಗೊಳ್ಳಿ ಹೆಗ್ಡೇರೆ ತಗೊಳ್ಳಿ. ಹಿಂಗಣ್ಣ, ಆ ಶಾಮೇಗೌಡ್ರು ಬಾಲ ಕೂತಾರಲ್ಲ, ಅವ್ರು ಯಾರ? ಇದೇಂತ ಹೊಸಬರಂಗೆ ಮಾತಾಡ್ತೀಯ? ಅವ್ರು ಬೈಂದ್ರು ಬಸವೇಗೌಡ್ರಲ್ಲ. ಬಸವೇಗೌಡ್ರು ಗಾಡಿ ವಾಲ್ಕೊಂಡು ಕೂತಿರು. ಎಂತ ಎಂತದ ನಿಮ್ಮ ಪಿರಿಪಿರಿ, ಸುಮ್ಮನೆ ಕೂಕಣ ಕಾಗ್ದ? ಅದ್ಯಾರು ಮುತ್ತಳ್ಳಿ ಶಾಮೇಗೌಡ್ರು ಪಕ್ಕದಲ್ಲಿ ಕೂತಾರು? ಓ ಅದ ಬಸವೇಗೌಡ್ರು, ಬಸವೇಗೌಡ್ರು. ಒಂದ್ ಹುಡುಗಿನ ಹರ್ಕೊಂಡು ಹೋಗಿದ್ರು ಅಂತ ಕೇಸ್ ಆಗಿತ್ತಲ್ಲ ಅವ್ರಯ್ಯ. ಸುಮ್ಮನೆ ಕೂರ್ ಮಾರಯ್ಯ, ನಿನ್ಗೆ ಹಂಗ ಪಾರ್ಪತ್ತೆ ಇಲ್ಲ. ಇದೇ ಕೆಲ್ಸಕ್ಕೆ ಬಾರದ ಮಾತು. ಇದು ಚೌಡಿ ಬನ್ನದ ಆ ಕಡೆ ಇದೆಯಲ್ಲ ಆ ಜಮೀನು. ಹೂವಯ್ಯನ ಅಪ್ಪನು ಚಂದ್ರ ಏನು ಅಣ್ಣ ತಮ್ಮಂದ ಆದ್ರಿಂದ ಸಮ ಸಮಯಿಸಿ ಆಗ್ಬೇಕು. ಹೌದು, ಇಲ್ಲ ಇಲ್ಲ ಇದು ನಾವು ಒಪ್ಪೋದಿಲ್ಲ. ಹೂವಯ್ಯನ ಅಪ್ಪ ಚಂದ್ರಗಿಂತ ಹಿರಿಯರು, ಆದ್ರಿಂದ ಹೂವಿಗೆ ಜಾಸ್ತಿ ಪಾಲು ಸಿಗಬೇಕು. ಈ ಮಾತು ನಾವು ಒಪ್ಪಲ್ಲ. ಹಿಸೆಗೆ ಎಲ್ಲ ಆಸ್ತಿನೂ ಸೇರೋದಿಲ್ಲ, ಏನಿದ್ರು ಪಿತ್ರಾರ್ಜಿತ ಆಸ್ತಿ ಮಾತ್ರ ಸೇರ್ತದೆ. ಇನ್ನೊಂದು ಮಾತು, ನಾನು ಬೆವರು ಸುರಿಸಿ ಮಾಡಿದ ಸ್ವಯಾರ್ಜಿತ ಆಸ್ತಿಲಿ ಪಾಲು ಕೊಡಕ್ ಸಾಧ್ಯನೇ ಇಲ್ಲ. ಬಾವಿ ಮಕ್ಕಿ ಜಮೀನು ಗದ್ದೆ ತ್ವಾಟ ನಾನು ದುಡಿದು ಮಾಡಿದ್ದು ಹಂಗೆಯ ಚಿಕ್ಕಲೂರು ತ್ವಾಟನು. ಇದು ಸಾಧ್ಯ ಇಲ್ಲ. ಇಂಥ ಒಟ್ಟು ಕುಟುಂಬದಲ್ಲಿ ಸ್ವಯಾರ್ಜಿತ ಪಿತ್ರಾರ್ಜಿತ ಅಂತ ಭೇದ ಮಾಡೋದಕ್ಕೆ ನಾನು ಒಪ್ಪಿಗೆ ಇಲ್ಲ. ಮತ್ತೆ ಮನೆ ಯಜಮಾನ ಏನ್ ಮಾಡಿದ್ರು ಮನೆ ಆಸ್ತಿ, ಲಾಭ ಆದ್ರೂ ಮನೆಗೆ ನಷ್ಟ ಆದ್ರೂ ಮನೆಗೆನೆ. ಅದರಿಂದ ನೀವ್ ಹೇಳಿದಂಗ ಮಾತ್ರ ಪಾಲ್ ಮಾಡೋದು ಸಾಧ್ಯನೇ ಇಲ್ಲ. ಇಂಥ ವಿಷಯದಲ್ಲಿ ಸಣ್ಣ ರಾಡ್ಬಾಯ್ ಹಾಕು ತಪ್ಪು. ಹೂವಯ್ಯ ಹೇಳೋದು ಸರಿನೇ, ಅದು ನ್ಯಾಯವಾಗಿ ನೋಡಿದ್ರೆ ಅವ ದೊಡ್ಡ ನನ್ನ ಮಗ, ನೀನೇ ಪಾಲ್ ಅವನಿಗೆ ಸೇರ್ಬೇಕು. ಹಿಂಗಪ್ಪ ಇದೆಲ್ಲ ಸರಿಯಲ್ಲ ನೋಡು. ನೀನ್ ಮಾತಾಡೋದ್ ನೋಡಿದ್ರೆ ಇಲ್ಲಿ ಬರೋಕ್ ಮುಂಚೆ ಎಲ್ಲ ತೀರ್ಮಾನ ಮಾಡ್ಕೊಂಡು ಬಂದಾಗದ? ಮಾತಾಡ್ತಿ ನೀ ಮಾತಾಡೋದಲ್ಲ ಸರಿನಾ? ಈ ಹೆಗಡೆ ಆ ಚಂದ್ರ ಈ ಕಡೆ ಮಾತಾಡೋದು ನನಗೆ ಗೊತ್ತಾಗುದಿಲ್ಲ ಅಂತ ತಿಳಿದೇನಾ? ಇದೆಲ್ಲ ಸರಿಯಲ್ಲ, ಇದು ಹುಚ್ಚು ನೋಡೋ. ನಾವೆಲ್ಲ ತಿಳಿದವರು, ಹಿಂಗೆಲ್ಲ ಜಗಳ ಮಾಡ್ಕೊಳ್ಳೋದು ಸರಿಯಲ್ಲ. ನೋಡಿ ಪುಲಿಸರದ ಹತ್ರ ಹೊಳೆ ಬದಿ ಇದೆಯಲ್ಲ, 6 ಎಕರೆ ಕುಸ್ಕಿ ಜಮೀನು, ಅದರ ಪಕ್ಕ 3 ಎಕರೆ ಫಸ್ಟ್ ವಾಟರ್. ಒಂದಂತೂ ಹೌದು, ನಮಗೆ ಇನ್ ಮುಂದೆ ಕಲ್ಲಂಗಡಿಯಿಂದ ಸಾಲ ಸಿಗಲ್ಲ ಅಂತ. ನೋಡಿ ಅವನು ಓದಿದ ಖರ್ಚು ನಾ ಕೊಟ್ಟಿನಿ, ಅದೆಷ್ಟಾಗ್ತದೆ ಗೊತ್ತಾ? ಆ ಎಲ್ಲಾ ಸಾಲದ ಹೊರೆ 15,000 ರೂಪಾಯಿ ನಾನೇ ಹೊರ್ತೀನಿ. ಅದ್ರ ಬಗ್ಗೆ ಅವನೇನು ತಲೆ ಬಿಸಿ ಮಾಡ್ಕೊಳ್ಳದ್ ಬೇಡ. ಅವು ಎರಡನ್ನೂ ಸೇರಿ ಸರಿಯಾಗಿ ಅಳತೆ ಮಾಡಿದ್ರೆ ಒಂದೇ ಲೆಕ್ಕ ಆಗ್ತದೆ. ಅದು ಊರಿಗೆ ಗೊತ್ತು, ಆದ್ರೆ ನೀನ್ ಕೇಳಿಸ್ತು ಒಳ್ಳೆ ಇಳಾವರಿ ಜಾಗ, ವರ್ಷ ಪೂರ ನೀರು ಇರ್ತದೆ. ನೀನು ಹೂವ ಕೇಳ್ತೀಯಲ್ಲ ಅದು ಬರೀ ಮಟ್ಟಿ ಕಂಡು ಹಳೆ ಪಾಟಲ್ ಎಲ್ಲವ್ಯ. ಇದೆಂತ ಮಾಡ್ತಾ ಇದ್ರಿ? ಪಾಳಿ ಮುಂಚೆ ಪಾತ್ರನೆಲ್ಲ ಕದಿತಾ ಇದ್ರಲ್ಲ. ನಾಲ್ಗೆ ಬಿಗಿ ಹಿಡ್ದು ಮಾತಾಡೋ ಸುದ್ದಿ, ಇದನ್ ಕದ್ದಿತ್ತಲ್ಲ, ಇದು ನನ್ನ ಅವ್ವ ಬಳುವಳಿ ಕೊಟ್ಟಿರೋದು. ನಿನ್ನಂಗೆ ಗತಿ ಇಲ್ದದ ಮನೆಯಿಂದ ಬಂದವಳಲ್ಲ ನಾನು, ಇದನ್ ಪಾಲಗ್ ಹಾಕಲ್ಲ. ಈಗ ಇದೆಲ್ಲ ಆಗೋತಲ್ಲ, ಇನ್ ಈ ಮನೆಯಲ್ಲಿ ಯಾವ್ಯಾವ ಭಾಗ ಯಾರಿಗ್ ಸೇರ್ಬೇಕು ಅನ್ನೋದನ್ನ ತೀರ್ಮಾನ ಮಾಡೋಣ. ಸರಿ ಬನ್ನಿ ಬನ್ನಿ ಬನ್ನಿ. ನಾನ ಬಿಡಿ ಚಿಕ್ಕಯ್ಯ, ಈ ಮನೆ ಪಾಲ್ ಮಾಡೋ ಅಗತ್ಯ ಇಲ್ಲ. ನಾವ್ ಈ ಮನೇಲಿ ಇರೋದಿಲ್ಲ, ಹೆಂಗಿದ್ರು ಕಳಕನೂರ್ ಮನೆ ಖಾಲಿ ಇದೆ, ನಾನು ಅವ ಅಲ್ಲೇ ಹೋಗಿರ್ತೀವಿ. ಆ ಬಿಡಾರಕ್ ಹೋಗೋದಾ? ಇದು ನಿನ್ ಮನೆ, ನಿನ್ ಅಪ್ಪನ ಮನೆ ಅಲ್ಲನೋ? ಚಿಕ್ಕಯ್ಯನ್ಗೆ ನನ್ನ ಕಂಡ್ರಾಗೋದಿಲ್ಲ, ಎಲ್ಲದಕ್ಕೂ ಅನುಮಾನ. ಎಂಥ ಕೆಟ್ ಕೆಟ್ ಮಾತಾಡ್ತಾರೆ, ಏನೇನ್ ಬೈತಾರೆ ಅಂತ ನಿನಗೂ ಗೊತ್ತು. ನಾವ್ ಈ ಮನೆಯಲ್ಲಿರೋವರೆಗೂ ಈ ಜಗಳ ದಿನ ತಪ್ಪಿದ್ದಲ್ಲ. ಇವನ್ ಹೇಳೋದು ಒಂಥರ ಸರಿನೆ, ಮನಸ್ಸು ಒಂದ್ ಚೂರಾರ ನೆಮ್ಮದಿ ಬೇಕಂದ್ರೆ ಇದೊಂದೇ ದಾರಿ. ಏನ್ ಮಾಡ್ಲು, ಎಲ್ಲ ನನ್ ಗಿರಾಚಾರ. ಹಿಂದಿನ ಮನೆ ತುಂಬಿತ್ತು, ಹಾಗಿವನ ಅಪ್ಪ ಇದ್ರು, ರಾಮಯ್ಯನ ಅವ್ವ ಇದ್ಲು, ಎಲ್ರು ಒಂದೇ ಕುಟುಂಬ ಆಗಿದ್ವಿ.
ನಮ್ ಕಷ್ಟ ಸುಖನ ಹಂಚ್ಕೋತ, ಎಲ್ರ ಮಕ್ಕಳನ್ನ ಎಲ್ರು ನೋಡ್ಕೋತ. ಈಗ ಮನೆ ಪಾಲಾಗ್ತಿಲ್ವೋ, ಖಾಲಿ ಆತದೆ. ಹಂಗಲ್ವ, ಚಿಕ್ಕಯ್ಯ 15,000 ರೂಪಾಯಿ ಸಾಲ ತೋರಿಸಿದ್ದಾರೆ ನನ್ನ ಶಿಕ್ಷಣಕ್ಕೆ ಅಂತ. ಯಾರು ಹೇಳಿದ್ದು ಆ ಸಾಲ ನಿನ್ಗೆ ಓದ್ಸಕ್ ಮಾಡಿದ್ದು ಅಂತ? ಅವ್ರ ಹೆಣ್ಣು ಮಕ್ಳಿಗೆ ಜರಿ ಸೀರೆ, ಒಡವೆ ಉಂಗುರ, ಅಡಕಿ ಕುಟ್ಟಾಣಿ, ಹೊಂಬಾಳೆ ಇವೆಲ್ಲ ಮಾಡಿಸಿ ಮಾಡಿಸಿ ಪೆಟಿಗೆ ತುಂಬ್ತಾ ಇದ್ರೆ ಸಾಲ ಆಗದೆ ಬಿಡ್ತದೆನ? ಹೋಗ್ಲಿ ಬಿಡವ್ವ, ಚಿನ್ನ ತುಂಬಿಕೊಂಡು ಸುಖ ಪಟ್ಟವರು ಈ ಜಗತ್ನಲ್ಲಿ ಯಾರೂ ಇಲ್ಲ. ವ್ಯವಹಾರ ಅಂತ ಒಂದಿದೆಯಲ್ಲಪ್ಪ ನೋಡು, ನಾಳೆ ದನ ಕರು ಚರ ಸ್ವತ್ತು ಪಾಲಾಗುವಾಗಾದ್ರೂ ಸ್ವಲ್ಪ ಬಿಜಿಯಾಗಿರು ಮಾರಾಯ. ಸರಿ ಕಕ್ಕಯ್ಯ. ಅದೆಲ್ಲ ಹೋಗ್ಲಿ ಬಿಡು ಮಾರಾಯ, ಯಾವ್ದಾದ್ರು ಒಳ್ಳೆ ಇಂಗ್ಲಿಷ್ ಪುಸ್ತಕ ಓದ್ ಹೇಳು, ಕೇಳ್ತೀನಿ. ಆಗ್ಲಿ, ಕಿಂಗ್ಲಿಯರ್ ನಾಟಕದ ಒಂದು ಭಾಗ ಓದ್ ಹೇಳ್ತೀನಿ. ದೊಡ್ಡ ಅಂಡೆ ಅವನ ಹೋದವೆ, ಒಂದು ಅಡಿಕೆ ಬೇಯಿಸೋ ಅಂಡೆ ಇದೆಯಾ? ಅದಲ್ಲಿಟ್ಟಿನಲ್ಲ. ಸರಿ, 30 ಅಡಿಕೆ ಸುಲಿಯೋ ಮಣೆ ಅವ್ಯಾ? ಅದು ಅದು ಅದನ್ನ ಈ ಕಡೆ ಇಡು, ಈ ಕಡೆ ಇದು ಆ ಕಡೆ ಇಡು, ಅಲ್ಲಿ ಅಲ್ಲಿ ಇದು ಈ ಕಡೆ ಇಡು, ಈ ಕಡೆ ಇಡ. ಆಯ್ತಾಯ್ತು, ಆ ಕಡೆ ಇಡು. ಇದು ಹತ್ತು ಅಡಿಕೆ ಕಟ್ಟಿ ಅದವನ ಕೊಡ್ರಿ, ನಾಲ್ಕು ಹೊಲಿಗೆ, ಎರಡು ಆ ಕಡೆ ಇಡು, ಎರಡು ಈ ಕಡೆ ಇಡು. ಪುಟ್ಟಮ್ಮ, ಪುಟ್ಟಮ್ಮ, ವಾಸು ಬೇಗ ಬನ್ನಿ, ಗೊತ್ತಾಯ್ತು. ಆ ವಾಸು ಆ ಕಡೆ ತಗೊಂಬ, ಚಿಕ್ಕಮ್ಮ ಎಲ್ಲಿ? ಚಿಕ್ಕಮ್ಮನ್ ಕರಿ, ಚಿಕ್ಕಮ್ಮ ಬೇಗ ಬನ್ನಿ. ಎಲ್ ಹೊಲ್ಟ್ರಿ? ಪೂರ್ಣನ ಮನೆಗೆ ದೊಡ್ಡಮ್ಮ ಮನೆ ಮಕ್ಳಿಗೆ ಕರ್ತಾರೆ. ನೀ ಹೋಗದ್ದಾರ, ಒಳಗೋಗ. ಹುಡುಗರನ್ ಬಿಟ್ಟಿರಕ್ಕಾಗದೇ ಇಲ್ಲ ನಿಂಗೆ ಇವತ್ತು. ಹೂವಯ್ಯ, ನಿನ್ನ ಹತ್ರ ಬಹುಶಃ ರಾಮಯ್ಯನ ನಂಬಂಗಿಲ್ಲ. ದೊಡ್ಡಮ್ಮ, ಪುಟ್ಟಮ್ಮ, ಹೆಂಗಿದ್ಯಮ್ಮ? ಚೆನ್ನಾಗದೀನಿ. ಶುಭಮ್ಮ ಬಂದಿಲ್ಲನ? ಬರ್ಬೇಕು ಅಂತ ಹೊರಟಿದ್ರು, ಆದ್ರೆ ಅಪ್ಪ ಬಿಡ್ಲ. ಅಯ್ಯೋ ಬೇಡ ಬೇಡ ಬೇಡ. ಓಹೋಹೋಹೋಹೋಹೋ, ಏನಯ್ಯ ಹೂವಯ್ಯ, ಈ ಮನೆ ಯಾವತ್ತು ಇಷ್ಟು ಚೆನ್ನಾಗಿರಲ್ಲ. ಇವತ್ತು ನೋಡಿದ್ರೆ ಒಂದ್ ಒಳ್ಳೆ ಮದುವೆ ಮಂಟಪ ಕಂಡಂಗ್ ಕಾಣ್ತಾ ಇದಲ್ಲಪ್ಪ. ಅದರೆ ನಾ ಹೇಳೋದೇ ತಡ, ಹೆಣ್ಣಿನ ಮನೆ ದಿಬ್ಬಣಾನೆ ಬಂದ್ಬಿಡ್ತು.
ಅಂತ ಕೊಡ್ರೆ? ಆ ಕಾಗೆ ಕೂಗ ಕೇಳಿದ್ರೆ ತಲೆ ಚಿಚ್ಚಿ ಹಿಡಿತದೆ, ಅದನ್ನ ಗುಂಡೊಡ್ದು ಕೊಲ್ಲಿ. ನಿಮ್ಗೆ ತಲೆ ಸರಿ ಇಲ್ಲೇನು? ನಾ ಹೇಳ್ ಕೆಲಸ ಆ ಕಾಗೆ ಗುಂಡಾಗ ಹೊಡೀರಿ ಅಂತಂದ್ರೆ ಈಗ ತೆಂಗಿನ ಮರನ ಕಟ್ಸಿ ಹಾಕ್ಸಿ ಕೂಡ್ಲೆ. ತೆಂಗಿನ ಮರವಾ? ಅದ್ನೇ ಯಾರಾದ್ರೂ ಕಡಿತ್ರೆ? ಜಾಸ್ತಿ ಮಾತಾಡ್ಬೇಡಿ. ಮನುಷ್ಯ ಪ್ರಾಣಿ ಇವುಗಳಲ್ಲಿರೋ ಮುಖ್ಯ ಭೇದ ಅಂತಂದ್ರೆ ಮನುಷ್ಯ ಜಾತಿಯಲ್ಲಿ ಹುಟ್ಟಿರೋ ಮಹಾಪುರುಷರು. ಇವನೇ ಬುದ್ಧದೇವ, ರಾಜ ಶುದ್ಧೋಧನನ ಮುದ್ದನ ಮಗ. ಲೋಕದ ಕಷ್ಟ ಸಂಕಟಗಳು ಗೊತ್ತಾಗದ ಹಾಗೆ ಇವನನ್ನ ಸಾಕಿ ಬೆಳೆಸಿದ್ರು. ಒಂದಿನ ಇವನು ರಥ ಏರ್ ಹೋಗ್ತಿದ್ದಾಗ ಇವನೊಬ್ಬ ಮುಪ್ಪಿನ ಮುದುಕನ್ನು ನೋಡ್ದ. ಅವನಿಗೆ ಮುಪ್ಪು ಕಷ್ಟ ರೋಗ ಅಂತಂದ್ರೆ ಏನೂ ತಾನೇ ಗೊತ್ತಿರಲಿಲ್ಲ. ಇವನು ಹುಟ್ಟಿದಾಗ ಭವಿಷ್ಯ ಹೇಳಿದ್ರಂತೆ, ಇವನು ರಾಜ್ಯ ಕೋಶ ಎಲ್ಲ ತ್ಯಾಗ ಮಾಡಿ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಹೊರಟು ಹೋಗ್ತಾನೆ ಅಂತ. ಅದರಿಂದನೇ ಶುದ್ಧೋಧನ ಇವನಿಗೆ ಹೊರ ಜಗತ್ತಿನ ಸಂಪರ್ಕ ಇಲ್ಲದೆ ಬೆಳೆಸಿದ್ರು. ಆದರೆ ಅದು ಹೆಚ್ಚಿನ ನಡೀಲಿಲ್ಲ. ಇವನು ಬೆಳೀತಾ ಬೆಳೀತಾ ಒಂದಾದ್ಮೇಲೊಂದು ಈ ಜಗತ್ತಿನ ಭೀಕರತೆಯನ್ನ ನೋಡ್ತಾ ಹೋದ. ಕೊನೆಗೆ ಭವಿಷ್ಯವಾಣಿನೇ ನಿಜ ಆಯ್ತು. ನೀವ ನಿಮ್ಮನ್ನ ಯಾರು ಬರ ಕೇಳಿದ್ರಲ್ಲ, ನೀವು ಕೂಡ ಹೂವಿನ ಜೊತೆ ಸೇರ್ಕೊಂಡಿಲ್ಲ. ಅಚ್ಚಗ್ ನಡಿ, ಅಚ್ಚಗ್ ನಡಿ, ನನ್ ಕಂಡದ ನಿಲ್ಬೇಡಿ. ಹೋಗ್ ನಡಿ, ಹೋಗ್ ಹೂವಿನ ಮನೆಗೆ ಹೋಗಿ, ಹೋಗ್. ಯಾರು ಬೇಡ, ಯಾರು ಹೋಗ್. ಸೇರೆಗಾರೆ, ಸೇರೆಗಾರೆ ಕರೆದ್ರ ಕೊಡ್ರಿ. ಅದನ್ನ ಕರ್ಕೊ ಬನ್ನಿ, ಕರ್ಕೊಂಡ್ ಬನ್ನಿ. ನೀ ಎಂತ ಮಾಡ್ತೀಯಲ್ಲೇ, ನಾನು ಮುಂದೆ ಇನ್ನೊಂದ್ಸಲ ನನ್ನ ಕಣ್ಣಿಗೆ ಬಂದು ಕೊಂಡೆ ಹಾಕ್ತೇನೆ. ನಾ ಹೆರಿಗಡಿ ಹೆರಿಗಡಿ ತೆರೆಗಾರ ತೆರೆಗಾರ ಬಂದಿ. ಏನ್ ಗೌಡ್ರೆ, ನಾನು ಆತನ ಕರ್ಕೊಂಡ್ ಬನ್ನಿ. ಗಂಗಿನ ಗಂಗೆ ಗಂಗಿನ ಕರ್ಕೊಂಡ್ ಬನ್ನಿ. ಅಲ್ಲ ಗೌಡ್ರೆ, ನಾ ಹೇಳಕ್ ಮಾಡಿ. ಸರಿ ಗೌಡ್ರೆ. ಇದೆಂತ ಮಾರೈತಿ ಕೇಳಿಂದ ನನ್ ಕಣ್ ಬಂದಿರ್ಬೇಡ. ಇನ್ನೊಂದ್ ಸಾರಿ ಆ ಮಾತು ಹೇಳ್ರೆ ನಾ ಇಲ್ಲೆ ಇದೆ ಹೊರಗೆ ಹಾಕೊಂಡ್ ಸಾಯ್ತಿ. ಒಂಚೂರು ಕೇಳ, ನಾ ಹೇಳತ್ತೆ. ಇಲ್ಲೆ ನಾ ಕೇಳ್ತಿಲ್ಲ. ನೀನ್ ಎಂತ ಅಂತ ಮಾಡಿದಿ? ನಮ್ಮ ಮದ್ಯದ ಗಂಡನ್ ಬಿಟ್ಟು ನಿನ್ ಸಂಕ್ತಿ ಗಟ್ಟದ ಮೇಲೆ ಬಂದಿ. ನೀನೊಟ್ಟಿಗೆ ಒಂದ್ ಸಂಸಾರ ಮಾಡ್ವಾ, ಒಂದ್ ಮನಿ ಮಾಡ್ವಾ ಅಂದ್. ಅವ್ರೆ ನೀನು ನನ್ನ ಸೋಡಿ ಮಾಡ್ದಿ. ನಿನ್ ಸಂಕ್ತಿಕ್ಕಲ್ ಹಾಕ. ಏ ಗಂಗಿ, ಹಿಂಗೆಲ್ಲ ಆಪದ ನಮ್ಮಿಬ್ರು ಒಳ್ಳೇದಕ್ಕೆಯ, ಹಿಂಗ್ ಯಾಕೆ ಚಿಟ್ ಮಾಡ್ಕಂತಿ? ಅದ್ರ ತಟ್ಟಿರಾಯ, ಅದ್ರ ಕಂಡ್ರ ಹತ್ತಿಲ್ಲ, ಸುಮ್ನೆ ಬದ್ ಬಿತ್ ಕಾಣಿಸ್ತು ಯದ್ ಹೋತ್ತು. ಅದ ನಂಗೆ ಗೊತ್ತಿಲ್ಲ. ಅವ್ರು ಹಾಂಗಿದ್ರೆ ನಮ್ಗೆ ಪಡಾವಲ್ದ? ಅವರಿಗೆ ಈಗ ನೀ ಅಲ್ಲಿ ಹೋಯ್ತೆ ಅವ್ರನ್ನ ಮುದ್ದು ಮಾಡ್ಕಂತ. ಅವ್ರನ್ ಸಣ್ಣ ಮಗು ಕಣಿಗೆ, ಈಗ ನೀ ಅಲ್ಲಿ ಹೋಗಿದ್ರೆ ಅವ್ರನ್ನ ನಮಗ್ ಬೇಕಪ್ಪ ಅಂದ್ ಕುಣಿಸ್ಲಕ್ಕ. ಎಂತದಪ್ಪ ಆ ನರ್ಸತ್ತವನೊಟ್ಟಿಗಿರೋದ್ ನೆನ್ಸ್ಕೊಂಡ್ರೆ ನಂಗೊಂದ ಮೂನಿ ಆಯ್ತು. ಅಲ್ಲ, ಅವ್ರ ಶಿಕಂಡ್ ಯಾರೆ ನಿಂಗೆ ಅನುಕೂಲ ಅಲ್ದ? ಯೋಚನೆ ಮಾಡ. ಈಗ ಅದೆಲ್ಲ ಇರ್ಲಿ, ನನ್ನ ಮಾತು ಕೇಳ. ಎಲ್ಲ ಸಮಾಧಾನ. ನೋಡ್ರಿ, ನಾ ಬಂದಿದ್ದಿ ತೆರಿಗರಲ್ಲಿ ಕಳ್ಸಿರು. ಓ ಬಂದ್ಯ? ಲೇ ಬಾ ಬಾ, ಬೇಗ ಬಾ.
ಬೇಗ ಇದೆಲ್ಲ ನಿಂಗೆ ನೀನೇ ಹುಟ್ಕ. ಏ ಇನ್ಮೇಲಿಂದ ಇವಳಿಲ್ಲೇ ಇರ್ತಾಳೆ ಇದೇ ಮನೆಯಲ್ಲಿ ಇಳಿತಾ ಇವಳನ್ನ ಚೆನ್ನಾಗಿ ನೋಡ್ಕೋಬೇಕು ಗೊತ್ತಾ. ಕೇಳಿಸ್ತೇನೆ ಜೋಯಿಸ್ರು ಹೇಳ್ತಾರೆ ಈ ಎರಡು ಜಾತಕ ಹೇಳ ಮಾಡ್ಸಂಗವೆ ಬಹಳ ಚೆನ್ನಾಗಿ ಕೂಡ ಬರ್ತವೆ ಅಂತ. ಏನ್ ಹೇಳ್ತಾರೆ ಸಣ್ಣಗರ್ ತಮ್ಮನವರು? ಜೋಯಿಸ್ರು ಈ ಬರೋ ಚೈತ್ರಕ್ಕೆ ಮೂರ್ತ ಇಟ್ಕೊಟ್ಟಾರೆ. ಹಂಗಾರ ಒಂದ್ ತಿಂಗಳಲ್ಲಿ ನೀ ರಾಮನ್ ಹೆಂಡತಿ ಆತೀಯ. ತಪ್ಪಿದ್ರೆ ಇನ್ನೊಂದ್ ವರ್ಷದ ತನಕ ಮತ್ತೊಂದ್ ಮೂರ್ತ ಇಲ್ಲಂತೆ. ಇಷ್ಟು ಬೇಗ ಎಂತಕ್ಕೆ? ಚಂದ್ರಯ್ಯ ಭಾವನು ಅಲ್ಲೇ ಇದ್ದ ಅವನು ಒಪ್ಕೊಂಡನೆ. ಹಂಗ ಅನ್ಬೇಡಮ್ಮ, ಹುಡುಗಿಯರು ದೊಡ್ಡವ್ರ ಮಾತಲ್ಲಿ ತಲೆ ಹಾಕ್ಬಾರ್ದು. ನಿಂಗ್ ಅರ್ಥ ಆಗಲ್ಲನೆ, ನಾ ಚಂದ್ರಯ್ಯ ಬಾವ್ಗೆ ಮಾತು ಕೊಟ್ಟಿನಿ, ಜೋಯಿಸರು ಪ್ರಸಾದ ಕೊಟ್ಟಾರೆ. ನೀವು ಜೋಯಿಸರಿಗೆ ಹೂ ಏನ್ ಜಾತಕ ತೋರ್ಸಿದ್ರ? ಅದ್ ಹೆಂಗ್ ತೋರ್ಸೋದು? ಚಂದ್ರಯ್ಯ ಭಾವನು ಅಲ್ಲೇ ಇದ್ದ. ನಿಮ್ಗೆ ಯಾಕೆ ಅರ್ಥ ಆಗಲ್ಲ? ಅದಕ್ಕೆ ಹೂವಯ್ಯ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಹೇಳೋದು ಹೆಂಗ್ಸರ್ ಬುದ್ಧಿ ಮಣಕಾಲ್ ಕೆಳಗೆ ಅಂತ. ನೀನೇನ್ ಹೇಳ್ತಿ ಚಿನ್ನಯ್ಯ? ಅವನೇನ್ ಹೇಳ್ತಾನೆ, ಅವನ್ಗೆ ಬರೀ ಪುಟ್ಟಮನಿ ಹೆಚ್ಚಿ. ಎಂತದು ಹೇಳಲ್ಲ, ಅದ್ರಲ್ಲಿ ತಪ್ಪೇನದೆ? ಹೆಂಗ್ ಕೊಟ್ ಹೆಂಗ್ ತರತ್ತಾನೆ? ಹಂಗಾರೆ ಸೀತೆ ಸುಖ ಅಂದ್ರೆ ನಿಮ್ಗೇನು ಅಲ್ಲ. ನೋಡು, ನಾ ಚಂದ್ರಯ್ಯ ಬಾವ್ಗೆ ಸಾಕಷ್ಟು ಸಾಲ ಕೊಟ್ಟಿನಿ. ನಾನು ಈಗ ಸಂಬಂಧ ಏನಾರ ಇಲ್ಲ ಅಂದ್ರೆ ಅವು ನನ್ ದುಡ್ಡು ವಾಪಸ್ ಕೊಡೋದಿಲ್ಲ. ನಾನು ಕೋರ್ಟು ಕಚೇರಿ ಅಲ್ಲಿ ಹಂಗ್ ಮಾಡ್ತಾನೆ. ಈ ವಯಸ್ಸಲ್ಲಿ ಅದೆಲ್ಲ ನನ್ನಿಂದ ಆಗಲ್ಲ. ರಾಮಯ್ಯ ಹೆಣ್ ಕೊಟ್ರೆ ತಪ್ಪೇನೆ? ಅವನು ಅದೇ ಮನೆ ಹುಡುಗ ಅಲ್ಲ. ಹೋಗ್ಲಿ ಬಿಡು, ಅವ್ರ ಮನೆ ಹೆಣ್ ನಮ್ಗೆ ಯಾಕೆ? ಅವ್ರು ಒಬ್ಬೆ ಹಾಕಿ ಹಣ್ಣು ಮಾಡ್ಕೊಳ್ಳಿ. ಹೆಣ್ಣಿಗೇನ್ ಬರಗಾಲ ಇಲ್ಲ. ನೀ ಹೂವನ್ನು ಹೂ ಅಂದ್ರೆ ಕಾಲಿಗೆ ಬಿದ್ದ ಹೆಣ್ಣು ಕೊಡೋರು ಸುಮಾರು ಜನ ಆದರು. ನಿನ್ ಕೈಲಿ ಆಗ್ಲೇ ಪರಸ್ತಾಪನು ಮಾಡ್ಯಾರ. ಏನು ಪಿಟಾರಿ ಬೀಗ ಕೊಡು. ಯಾಕೆ? ಅದೆಲ್ಲ ಯಾಕೆ ನಿಂಗ ಕೊಡು? ಕೊಡು ಎಲ್ಲ ಇತ್ತೀನಿ, ಎಲ್ಲಿ ಇತ್ತೀನೋ ನೆನಪಿಲ್ಲ. ಮುಂದೆ ಕೊಡು ಅಂದ್ರೆ ಕೇಳಿಸಲ್ಲ. ಯಾಕೆ ಕೊಡ್ಬೇಕು? ಆ ವ್ಯವಸ್ಥೆ ಮುಂದೆ ಕೊಡಕ ನನ್ನ ಒಡವನೆಲ್ಲ ಹುಡುಗಾಕ್ತೀರಾ? ಹೆಚ್ಚು ಮಾತಾಡ್ತೀಯ. ಎಲ್ಲಿ ಹೊಡ್ತೀನಿ ಇತ್ಕ ಮಾಡ್ತೀನಿ ಈಗ. ಹೆಗಡತಮ್ಮರೆ, 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 ಎಲ್ಲಿ ಹೋದ್ಲ ಅಡಿಮೆ ಮುಂದೆ ಕೊಚ್ಚಾಗಿ ಬಿಡ್ತೀನಿ. ಗೌಡ್ರೆ, ಗೌಡ್ರೆ ನಿಂತ್ಕೊಳ್ಳಿ. Ah!
ಭೂತ ಗೌಡ್ರೆ ಗೌಡ್ರೆ ಎಂತಾಯ್ತು ಗೌಡ್ರೆ ಭೂತ ಸರಿರಿ ಸರಿರಿ ಅಪ್ಪಯ್ಯ ಅಪ್ಪಯ್ಯ ನಿಮಗೆ ಧರ್ಮಸ್ಥಳದಲ್ಲಿ ಏನಾಯ್ತು ಅಪ್ಪಯ್ಯ ಅಪ್ಪಯ್ಯ ಭೂತ ಎಂತ ಮಾಡ್ತೀರಿ ಇಲ್ಲಿ ಕದಿತ್ರ ನನ್ನ ಮನೆ ನಾನು ಏನಾರ ಮಾಡ್ತೀನಿ ನೀನ್ ಯಾರೇ ಕೇಳಕ್ಕೆ ಅದೆಂತದ ಗಂಟೆಗೆ ಕಾಂಬ ಬಿಡಿ ಹೋಗ್ತೀನಿ ಕೊಡಿನಿ ಬಿಡಿ ನನ್ನ ಕೆಳಕಾನು ಕರ್ಕೋ ಹೋತ್ಯಾ ಅವ್ರ ಕತ್ಲಲ್ಲಿ ಎತ್ತಲಾಗಿ ಹೋಗಿರಂತ ಗೊತ್ತಾ ಇಲ್ಲ ನನಗಂತ ಹುಡುಕಿ ಹುಡುಕಿ ಸಾಕು ಬೇಕಾಯ್ತು ಓ ಚಿಕ್ಕಮ್ಮ ಹಾಯ್ ಇಲ್ಲಿಗೆ ಬಂತಲ್ಲ ಸವಾರಿ ಏನ್ ಹೆಗ್ಡ್ತಮ್ಮರೆ ಬಂದ ಬಿಟ್ರಿ ಬನ್ನಿ ಚಿಕ್ಕಮ್ಮ ಪುಟಣ್ಣ ಇವ್ರನ್ನ ಒಳಗೆ ಕರ್ಕೊಂಡು ಹೋಗು ಅವಾ ಚಿಕ್ಕಮ್ಮಂದಳ ಹಂಗಾರೆ ನೀವು ಒಂಚೂರು ಸುಧಾರಿಸ್ಕೊಳ್ಳಿ ನಾ ಕಡೆಗೆ ಬಂದು ನಿಮ್ಮನ್ನು ಕರ್ಕೊಂಡು ಬರ್ತೀನಿ ಅದಕ್ಕೆ ಅಲ್ದ ನಾ ಇಲ್ಲಿಗೆ ಬಂದದ್ದು ನಾ ಕಾನೂರು ವಾಪಸ್ ಹೋಗಲ್ಲ ನೆಲ್ಲ ಹಳ್ಳಿಗೆ ಅಪ್ಪನ ಮನೆ ಹೋಗ್ತೀನಿ ಏನಾತೆ ಏನಾತ ಹೇಳೆ ಬಾಳಪ್ಪ ಹಂಗಾರ ನಾ ಬೆಳಗಾತ ಬಂದ ಅವ್ರ ಜೊತೆ ನೆಲ್ಲ ಹಳ್ಳಿಗೆ ಹೋತಿ ಪುಟ್ಟಣ್ಣನಾಳ ಆ ಕಡೆ ಹೋಗ್ಬೇಕು ಅಂತಿದ್ದ ನಾ ಕಳಿಸ್ಕೊಡ್ತೀನಿ ಬಿಡಿ ಹಂಗಾರ ಸೈ ನಾ ಹೋಯ್ ಗೌಡ್ರಿಗೆ ಎಂತ ಆಯ್ತು ಕಾಂತಿ ಒಪ್ಪುದ ನಾ ಹೇಳ್ತೀನಿ ಹೂವಯ್ಯ ಏನವ ಸುಬ್ಬಮ್ಮ ಏನೋ ಹೇಳ್ಬೇಕಂತೆ ಏನ್ ಚಿಕ್ಕಮ್ಮ ನೀವು ನಾ ನೋಡಿದೆ ನೀವಿಲ್ಲೇ ಇಟ್ಕೊಳ್ಳಿ ನಾನಾ ಯಾಕೆ ನಾನು ನಾಳೆ ಬೆಳಗ್ಗೆ ಹೋಗ್ತೀನಿ ಇದು ನನ್ನ ತವರು ತಗೊಂಡೋಗಲ್ಲ ಅಲ್ಲಿ ಯಾರು ನಂಬಂಗಿಲ್ಲ ಇಲ್ಲೇ ಇದ್ರೆ ಜೋಪಾನಾಗಿರ್ತದೆ ಹೂವಯ್ಯ ಬಾಬನಿಗೆ ತಮ್ಮಯ್ಯ ನಿನ್ ಕಾಲಿಗೆ ಬೀಳ್ತೀನಿ ನನ್ ಕೈ ಬೀಳ್ಬೇಡಿ ಇನ್ನೊಂದ್ ವಾರದಲ್ಲಿ ನನ್ ಮದ್ವೆ ಮಾಡ್ಕೊಡ್ತಾರಂತೆ ಇನ್ನು ಮೂರು ದಿನ ಕಾಯ್ತೀನಿ ನಾನು ಏನ್ ಮಾಡ್ಬೇಕು ಕೇಳಿ ಸಂಜಾ ಏ ನಂಜಾ ಹೂವಯ್ಯ ಭಾವ ಕೊಡ್ಬಾರೋ ಕೆಲಸ ನಿನ್ ದಮ್ಮಯ್ಯ ಅಂತೀನಿ ಹೋಗೋ ಈಗ್ಲೇ ಕೂಡ್ಲೆ ಹೋಗೋ ಬಸ್ಲ ಬಳ್ಳಿ ಚಪ್ರ ಮಾಡ್ಬೇಕು ಅಂಬೈತಾರೆ ಇದೊಂದು ಮರಿಬೇಡ ಸೀತಮ್ಮವರು ಚಿಕ್ಕ ಹುಡುಗರಿಗೆ ಕಾದಿಗೆ ಕೊಟ್ಟರೆ ಇದನ್ನಾರು ಕೊಡು ಮರಿಬೇಡ ಅಲ್ಲ ಬೇಗ ಮುಂಚೆ ನಾ ದೇವಂಗ್ ಹೋಗ್ಬೇಕು ಹೆಂಗ್ ಕೊಡ್ಲ ಹೆಂಗಾರ ಮಾಡಿ ಮುಟ್ಸು ಹಂಗ ನಂಗಂತೂ ಆಗಲ್ಲ ನಮ್ ಪುಟ್ಟಂಗ ಹೇಳಿ ಕೊಟ್ ಕಳಿಸ್ತೀನಿ ಬಹಳ ಹೇಳರೆ ಮರಿಬೇಡ ನೀ ಅಂಗಳದಲ್ಲಿ ಹಾಕ್ತಿರು ಹೂವಯ್ಯ ಭಾವ ಬಂದ್ ಕೂಡ್ಲಿ ನಂಗೆ ಹೇಳು ಹೂವಯ್ಯ ಭಾವ ಎಂತಕ್ಕೆ ಬರ್ತಾರೆ ಅದೆಲ್ಲ ಆಮೇಲೆ ಹೇಳ್ತೀನಿ ರಾಮಯ್ಯ ಭಾವ ಬಂದ್ರೆ ಬಿಡ ಸುಂದರ ರಾಮಯ್ಯ ಭಾವ ಅಲ್ಲ ಹೂವಯ್ಯ ಭಾವ ಬರ್ತಾರೆ ಬಂದ್ ಕೂಡ್ಲೆ ನಂಗೆ ಹೇಳು
ಆ ಚರ್ಗಿ ಅದ್ರ ಹಿಂದಿರೋ ಕಡಾಯಿನ ಉಳಿಸ್ಕೋ. ಅದನ್ನ ಏನ ಜೋಪಾನ. ಚಿನ್ನಯ್ಯನಿಗೆ ಲಕ್ಷ್ಮರೇ ಲಕ್ಷ್ಮರೇ ಆಮೇಲೆ ಆರ್ಡರ್ ಕೊಟ್ಟಾರೆ, ನಿಮ್ ಚಿನ್ನ ಆರ್ಡರ್ ಕೊಡ್ಬೇಕಂತೆ ಕೂಡ್ಲೆ. ಏನಿದು ನೋಡು ಸೀತಾ, ಸರಿಯಾಗಿರೋ ತಲಿ ಹೂವೈ ಕಾಗದ ಬರೆಯಕ್ ಶುರು ಮಾಡಿಯಾ? ನಾಚ್ಕಿಲ್ದವಳು ಇನ್ನ ರಾಮಯ್ಯನ ಮದ್ವೆನೆ ಆಗ್ಲ, ಈಗ್ಲೇ ಹೂವಯ್ಯನ ಜೊತೆ ಹಾದೋಕ್ ಶುರು ಮಾಡಿಯಾ? ಬಚ್ಚಲು ಮನೆಗೆ ಯಾರೇ ಅದಾರೆ, ಅರ್ಧ ಗಂಟೆ ಇದೆ ಕಾಯ್ತಾ ಇದೀನಿ, ನಂಗ್ ತುಳಸಿ ಪೂಜೆಗೆ ತಡ ಆಗ್ತದೆ. ಸೀತೆ ಸ್ನಾನಕ್ಕಂತ ಹೋಗಿದ್ಲು, ಇನ್ನ ಅಲ್ಲೇ ಅದಾಳ? ಹ್ಮ್ ನೋಡೋದು. ಸೀತೆ ಸೀತೆ ಇಷ್ಟೊತ್ತು ಎಂತ ಮಾಡ್ತೀಯ? ಏ ಸೀತೆ, ಇನ್ನು ಮಿಂದಾಗಿಲ್ಲೇನೆ, ಬಾಗ ತೆಗಿ. ಸೀತೆ ಬೇಗ ಬಾಗ ತೆಗಿ. ಅಯ್ಯೋ ದೇವ್ರಿ, ಇನ್ನು ಸ್ನಾನ ಮಾಡಿಲ್ಲೇನೆ, ಮತ್ತಿಷ್ಟೊತ್ತು ಎಂತ ಮಾಡ್ತಿದ್ದೀಯ ಒಳಗೆ? ಅಯ್ಯೋ ದೇವ್ರಿ, ಇನ್ನೆಂತ ಮಾಡೋದು ಇವಳಿಗೆ? ನೋಡು ನಿನ್ಗೊಂದು ಮಾತು ಹೇಳ್ತೀನಿ, ಇದೆಲ್ಲ ಆ ಹೂವಯ್ಯಂದೇ ಪ್ರತಿಮ, ಅವನ್ಗೆ ಮಂತ್ರ ತಂತ್ರ ಗೊತ್ತಿದೆ, ಇದನ್ನೆಲ್ಲ ಯಾರಿಗೂ ಹೇಳ್ಬೇಡ. ಆಗೋ ಮದುವೆ ಆಗೋಗ್ಲಿ, ಮುಂದ್ ಏನ್ ಮಾಡ್ಬೇಕು ಅದನ್ನ ನಾನ್ ನೋಡ್ಕೋತೀನಿ. ಆ ಹೂವಯ್ಯನ ಬಗ್ಗೆ ಮಾತ್ರ ನೀ ಎಚ್ಚರದಿಂದಿರು. ಭೂತರಾಯನಿಗೆ ಬಲಿ ಕೊಡಬೇಕಾಗಿದ್ದು ಹೋತಾನ ಉಳಿಸದ್ನಲ್ಲ, ಅದೇ ಇದಕ್ಕೆಲ್ಲ ಕಾರಣ. ಓ ಹೂವಯ್ಯ, ಏನ್ ಬಂದಿದ್ದು? ಸೀತೆ ಹುಷಾರ್ಲ ಅಂತ ಗೊತ್ತಾತು, ನೋಡ್ ಹೋಗೋಣ ಅಂತ ಬಂದೆ. ನೀನ್ ಬರಬಾರ್ದಿತ್ತು. ಅದಕ್ಕಾದ್ರೆ ಅವಂದೇ ಗುರ್ತು ಹಿಡಿಯೋದಿಲ್ಲ, ಇನ್ ನಿನ್ ಮಾತ್ ಬಿಡು. ಪರವಾಗಿಲ್ಲ, ನಾನೊಂದ್ಸತಿ ನೋಡ್ಬೇಕು ತಡಿ. ಹ್ಮ್ ಸೀತಾ ಸೀತಾ, ಸೀತೆ ಮಲ್ಗೆ ಬಿದ್ದೀಯ? ಮಲ್ಕು. ಪರವಾಗಿಲ್ಲ, ಕೂತ್ಕೊಳ್ಳಿ ಬಿಡಿ. ನನ್ಗೇನು ಆಗ್ಲವ್ವ, ಕುಂತ್ಕೋತೇನೆ. ನಾಗ ಮತ್ತೆ ಹೆಂಗದಾರೆ? ಚೆನ್ನಾಗತ್ತೆ. ಜೊತೆ ಕರ್ಕೊಂಡ್ ಬರ್ಲ? ಇಲ್ಲ, ಈಚೀಚೆಗೆ ಹೆಚ್ಚು ಓಡಾಡಕ್ ಆಗೋದಿಲ್ಲ ಅವ್ರಿಗೆ. ನಿಮ್ಮನೆ ನಾಯಿ ಎಲ್ಲ ಗೊತ್ತಲ್ಲ,
ಸೋಜಿ ಸುಬಿ ಚೆನ್ನಾಗವ್ಯಾ? ಪಾಪ ಮೊನ್ನೆ ಕೊತ್ವಾಲ ಸತ್ತೋಯ್ತು, ಬಾಕಿ ಎಲ್ಲ ಅದಾವೆ. ಎಂಥದ್ದು ಕೆಟ್ಟ ವಾಸನೆ ಅವ್ವ, ಕೋಣೆ ಯಾಕೆ ಕತ್ಲೆ ಆಗದೆ? ಇರು, ನಾನು ಕಿಟಕಿ ತೆಗಿತೀನಿ. ಬೇಡ, ಅದಂಗೆ ಇರ್ಲಿ. ಬಾಬಾ, ನನ್ನ ಕೆಲಕನೋರ್ ಕರ್ಕೊಂಡು ಹೋಗಿ. ಓ, ಬರುವಿ ಅಂತೆ ಸ್ವಲ್ಪ ಹುಷಾರಾದ್ಮೇಲೆ. ಇವತ್ತೇ ಹೋಗಣ. ಆಯ್ತು ಬಿಡು, ಸ್ವಲ್ಪ ಹುಷಾರಾಗ್ಲಿ. ನಂಗೇನಾಗ್ಯದ, ನಾ ಚೆನ್ನಾಗೇ ಆದೀನಿ. ಹೂವೆ ಬಾವ, ಯಾವ್ದಾರು ಒಂದು ಪದ್ಯ ಹೇಳಿ. ಏರಿತು ಇಳಿಯಿತು ಹೊಲ 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 ಸಸಿರಾಗಿ, ಉಬ್ಬಿತು ತಗ್ಗಿತು ಅಲೆ 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 ತಲೆದೂಗಿ, ತಗ್ಗುತ್ತುಬ್ಬುತ್ತೇರುತ್ತಿಳಿಯುತ್ತದೋ ನಿಂತನು ಕವಿ ಹಸುರಾಗಿ, ನಿಂತನು ಕವಿ ಹಸುರಾಗಿ. ಹೊಲ 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 ಸಸಿಯಾಗಿ, ಅಲೆ 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 ತಲೆದೂಗಿ. ಸರಿ, ನಾ ನಿಮ್ ಬರ್ತೀನಿ, ನೀವು ಕೆಳಕನೂರಿಗೆ ಬರಬೇಕು. ಖಂಡಿತ ಬನ್ನಿ. ಪುಟ್ಟ ಮಂಗು ನಂಗು ಬುಧವಾರ ಕಾನೂರಲ್ಲಿ ಮದುವೆ, ಶನಿವಾರ ಸೀತೆ ರಾಮಯ್ಯಗೂ ನಮ್ಮಲ್ಲಿ. ನೀನು ನಾಗತ್ತೆ ತಪ್ಪೆ ಬನ್ನಿ, ಆದ್ರೆ ಅಲ್ಲಿ ತನಕ ನೀನು ನಮ್ಮ ಮನೆಗೆ ಬರದೇ ಇದ್ರೆ ಒಳ್ಳೇದು. ಆ ಶಾಮಯ್ಯ ಮಗಳ ಚಂದ್ರೇಗೌಡ ಮಗಂಗ್ ಕೊಡ್ತಾ ಇದ್ದಾನಲ್ಲ, ಎಷ್ಟು ಹೇಳಿದ್ರು ಕೇಳೋದಿಲ್ಲ. ಜಾಕಿ, ಏನಾದ್ರು ಮಾಡ್ಬೇಕಲ್ಲೋ. ಮಾಡೋಣ ಗೌಡ್ರೆ. ಅದೇ, ಇಲ್ದಿದ್ರೆ ಮದುವೆ ಅಂತ ಯಾಕೆ ಮಾಡ್ಬೇಕು? ಕಾಳ, ಇಲ್ಲಿ ನೋಡು, ಬಸವೇಗೌಡರು ಬರ್ತಾರೆ, ಅವ್ರು ಬಂದ ಕೂಡಲೇ ಅವರಿಗೆ ಪಾನಕ ಕೊಡ್ಬೇಕು. ಗೊತ್ತಾತ ಎಂತ ಪಾನಕ? ಬಸವೇಗೌಡರಿಗೆ ನಿಂಬೆ ಹಣ್ಣಿನ ಪಾನಕ ಕೊಟ್ಟು ಕಷ್ಟ.
ಹೆಂಕಿ ಹೆಂಕಿ ಬೆಂಕಿನ ತಳಿಕತೆ ಶಾಸ್ತ್ರ ಮುಗಿಸ್ಬಿಡಿ ಅಪ್ಪ, ನಾ ಮಾಡ್ತೀನಿ ಹೋಗಿ. ಸಮಯ ತಾಳಿ ಕಟ್ಟು. ಹ್ಞೂ ಓ ಕಟ್ಟು. ಮಾಂಗಲ್ಯಂತ ಕಟ್ಟು ರಮಯ್ಯ ಹೋಗು. ಹ್ಮ್ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಕಂಠೆ ಕಾಣಿಸುವಗೆ ಶತಂ. ಇದನ್ ಯಾರ್ ಮಾಡಿದ್ದು ಅಂತ ನಂಗೆ ಗೊತ್ತು. ಯಾರು? ಹೂವಯ್ಯಣ್ಣ. ಇದೊಂದು ಸಣ್ಣ ವಿಷಯ ಅಂತ ತಿಳಿಬೇಡ, ಖಂಡಿತವಾಗ್ಲೂ ಇದು ಅವಂದೇ ಪಿತೂರಿ ಈ ಮದ್ವೆ ನಿಲ್ಸಕ್ಕೆ. ಆ ಸೀತೆ ಕಾಯಿಲೆ ಅದು ಒಂದೇ ಪಾನೆ. ನಂಗೆ ಗೊತ್ತು, ಹೂವಯ್ಯನೇ ಇದನ್ನೆಲ್ಲ ಯೋಜನೆ ಹಾಕಿದ್ದು. ಇದನ್ನೆಲ್ಲ ನಾನು ಪೊಲೀಸ್ಗೆ ಹೇಳ್ತೀನಿ. ಮಾರಯ್ಯ ನೀನು ಅದನ್ನೆಲ್ಲ ಮಾತಾಡ್ಬೇಡ, ಸುಮ್ಮನೆ ಕೂತ್ಕೋ. ಅಪ್ಪಗೆ ಪೊಲೀಸ್ ಹಿಂದೆ ಓಡಾಡಕ್ಕೆ ಇಷ್ಟ ಇಲ್ಲ. ಎಂತ ಮೂರ್ಖ ಆಗಿದ್ದೆ ನಾನು. ಅಪ್ಪಯ್ಯ ಯಾವಾಗ್ಲೂ ಹೇಳ್ತಾ ಇದ್ರು ಅವ್ನು ನಂಬೇಡ, ಅವ್ನು ನಂಬೇಡ ಅಂತ. ನಾನು ಅಣ್ಣ ಅಣ್ಣ ಅದೇ ಈಗ ನೋಡು ಅವ್ನು ನಿಜವಾದ ಬಣ್ಣ. ಸೀತೆನ ಯಾವಾಗ ಕಳಿಸ್ಕೊಡ್ತೀರಿ? ನೀವಿಲ್ಲಿರ ತನಕ ಸೀತೆ ಹಿಂಗೆ ಸಣ್ಣ ಹುಡುಗನಂಗೆ ನಡ್ಕೋತಿರ್ತಾಳೆ. ಅದರಿಂದ
ನೀವು ಮುತ್ತಳ್ಳಿಗೆ ಹೋಗೋದ ಬಾಸ್, ನಾವತ್ತೀವಲ್ಲ ಸೀತೆ ನೋಡ್ಕೊಳಕ್ಕೆ. ಸರಿ, ನಾವು ಇವತ್ತು ರಾತ್ರಿನೇ ಹೊರಡ್ತೀವಿ. ಹ್ಮ್ ರಾಮಯ್ಯ, ವಾಸನ್ ನಾಳೆನೆ ತೀರ್ಥಳ್ಳಿ ಕಳಿಸು, ಅವೇನ ಸಾಲೆ ತಪ್ಪಿಸೋದ್ ಬೇಡ. ಆತಪ್ಪಯ್ಯ. ನಿಜವಾಗಿ ಚಂದ್ರಯ್ಯ, ನನಗೊಂದು ಅನುಮಾನ ಇದೆ. ಇದು ನಿಜವಾಗಿ ಗ್ರಹಗಳ ಕಾಟವು ಅಥವಾ ದೆವ್ವದ ಕಾಟವು ಆಗಿದ್ರೆ ನನ್ನ ಮಂತ್ರಶಕ್ತಿಯಿಂದ ಇಷ್ಟೊತ್ತು ಹೊರಟೋಗ್ಬೇಕಿತ್ತು. ನನಗನ್ಸುತ್ತೆ ಯಾರೋ ಅವಳಿಗೇನೋ ಹೇಳ್ಕೊಟ್ಟಿದ್ದಾರೆ, ಇಲ್ಲ ಅವಳೇ ನಾಟಕ ಆಡ್ತಾ ಇದ್ದಾಳ ಅಂತ. ನಾನೊಂದು ಉಪಾಯ ಹೇಳ, ಈ ತರ ನಮ್ಮ ಬ್ರಾಹ್ಮಣ ಕುಟುಂಬದಲ್ಲಿ ತುಂಬಾ ಸೃಷ್ಟಿ ಆಗಿದೆ, ನನ್ನ ಸ್ವಂತ ಅನುಭವದಿಂದ ಹೇಳ್ತಿದ್ದೀನಿ. ಇದು ನಿಮ್ಗೆ ಸ್ವಲ್ಪ ಕ್ರೂರ ಅನ್ನಿಸ್ಬಹುದು, ಆದ್ರೆ ರೋಗ ಪರೀಕ್ಷೆಗಿರೋದು ಇದೊಂದೇ ವಿಧಾನ. ಅವಳ ಕೈಗೆ ದಿನಕ್ಕೊಂದರಂತೆ ಪ್ರತಿದಿನ ಬರೆ ಹಾಕು, ದೆವ್ವ ಬಿಟ್ಟು ಹೋಗೋವರೆಗು ಒಂದೆರಡು ದಿನದಲ್ಲಿ ಎಲ್ಲ ಸರಿ ಹೋಗೋದನ್ನ ನೀನೇ ನೋಡ್ತೀಯ. ಹಿಂಗೆ ಎಷ್ಟೊತ್ತಂತ ಕೂಕಂತ್ರಿ ಸೀತಮ್ಮ? ಬೆಳಗಾತಿಂದ ಬಟ್ಟೆ ಎಂತದೂ ತಿಂದಿಲ್ಲೆ. ನಿಮಗ್ ಗೊತ್ತಿತ್ತು ಯಾಕೆ ನಿಮ್ ಮನೆಯಲ್ಲ ವಾಪಸ್ ಹೋಯ್ರು ಓಮ್ದು? ಮದ್ಮಗಳಂದ್ರೆ ಒಂದಿನಾರು ಗಂಡನ್ ಮನೆಗೆ ಇರ್ಕಲ್ದ? ಹ್ಯಾಂಗು ಒಂದ್ ರಾತ್ರಿ ಇಲ್ಲಿದ್ದಾಯ್ತಲ್ದ? ಇನ್ನೂ ಮುತ್ತಳಿಗೆ ಹೋಯ್ಲಕ್ಕ ಅವ್ರ ನನ್ ಮುತ್ತಳಿ ಕಳಿಸ್ತಾರ? ಹೌದ್, ಅವರೇ ಕಳಿಸ್ರಿ. ಗಾಡಿ ವಾಪಸ್ ಬಂದ್ರ ಕೂಡ್ಲೆ ನಾ ಪುಟ್ಟನ್ ಜೊತೆ ನಡ್ಕೊಂಡು ಹೋಗ್ತೀನಿ. ಬೇಡ ಬೇಡ ಬೇಡ, ಗಾಡಿ ಬತ್ತತ್ತು. ನೀವು ಪೂಜೆ ಮಾಡ್ಕ, ಅದಕ್ ನೀವು ಸ್ನಾನ ಮಾಡ್ಕ, ಬಟ್ಟೆ ಹಾಕಣಕ್ಕ. ನೀವ್ ಹಿಂಗ ಮುತ್ತಳಿಗೆ ಹೋಗೋಕಾಗ. ಬಾಗು ತೆಗಿನಿ, ಬಟ್ಟೆ ಹಾಕಣಿ, ಹೋಯ್ನಿ, ಬಾಗು ತೆಗಿನಿ. ಸೀತಮ್ಮ ಇಲ್ ಕಣಿ, ನೀವ್ ಆ ಕ್ವಾಣೆ ಕೂಕಣಿ, ನಾನ್ ಬತ್ತಿ. ಏನು ಹೆದರ್ಬೇಡಿ, ಇಲ್ ಕೂಕಣಿ ಬತ್ತಿ.
ಕೇಳಿ, ನನ್ನ ಮಾತು ಕೇಳಿ ಸೀತಮ್ಮ, ಹಠ ಮಾಡೋಕಾಗ, ನಿಂತ್ ಕಣಿ ಸೀತಮ್ಮ, ಸೀತಮ್ಮ ಹೇಳಿದ್ದಾರೆ. ಬೇಡ ಅಪ್ಪಯ್ಯ ಬೇಡ, ಬಿಟ್ಬಿಡಿ ಅವಳು, ನಿಮ್ದಮ್ಮಯ್ಯ ಅಪ್ಪಯ್ಯ ಅಪ್ಪಯ್ಯ ನಿಮ್ದಮ್ಮಯ್ಯ ಬಿಟ್ಬಿಡಿ, ಅವಳು ಕೊಲ್ಬೇಕು ಅಂತ ಮಾಡಿದೆ. ನೀವೊಬ್ಬ ಸಂಡ ಎತ್ತಗಳು ಹಾಳಾಗೋ. ಮಳೆ ನಂಗೆ ಎದ್ರಿಕೆ ಆಗ್ತದೆ, ಮಳೆ ನಿಂತಾದ್ಮೇಲೆ ಅದು ಕರ್ಕೊಂಡು ಹೋತೀನೋ, ಹಂಗಾರ ನಾ ಕೆಳಗದ್ದೆ ತಂಗ ಕರ್ಕೊಂಡು ಹೋತೀನಿ, ಅಲ್ಲಿನ ಮುಂದೆ ನೀರೇ ಹೋಗಿ. His flashing eyes, his floating head, weave a circle round him thrice, and close your eyes with holy dread. And close your... ಏನಾಗಿದೆ ದರಿದ್ರ ನಾಯಿಗಳಿಗೆ? ಯಾರದು ಯಾರ ಬನ್ನಿ ಬನ್ನಿ. ಸೀತೆ ಸೀತೆ, ಎಂತ ಆತೆ ಮಗಳೇ, ಎಂತ ಬಾಳೆ ನಿಂದು, ಎಲ್ಲ ನಮ್ದೇ ಮಗ, ಗಿಳಿ ಸಾಕ್ದಂಗ ಸಾಕಿ ಗಿಡದಂಗೆ ತೆಲ್ಕೊಟ್ವಲ್ಲೆ. ಅವ್ರ ಕುಲ ನಾಶನ ಆಗ್ಲಿ, ಹೆಣ್ಣಿಗೇನು ಬರಗಾಲ ಅಲ್ಲ, ಅವ್ರ ಮಗಳನ್ನ ಉಪ್ಪಿನಕಾಯಿ ಹಾಕಿ ನೆಕ್ಲಿ, ನನ್ನ ಮಗನಿಗೆ ಹೊಸ ಹೆಣ್ಣು ಹುಡುಕ್ತೇನೆ, ನಾನು ಏನು ಅಂತ ತಿಳ್ಕೊಂಡಾರವರು. ನೀನ್ ಈ ಮನೆ ತೆಗ್ದೆ, ಇದು ನಿನ್ನ ಅಜ್ಜನ ಮನೆ ಅಲ್ಲ, ನಾ ಮಾಡಿದ ನಾ ತೆಗಿತೀನಿ, ನೀ ಯಾವನೋ ಕೇಳಕ್ಕೆ. ನೀನೊಬ್ಬ ಹಾಳಾದ್ರೆ ಏನ್ ಬೇಜಾರಿಲ್ಲ, ಎಲ್ಲಾರ ಹಾಳಾಗೋಗ್ಲಿ ಅಂತಿದ್ದೆ, ಆದ್ರೆ ನಮ್ನು ತೆಗ್ದಿಯಲ್ಲ, ಈ ಮನೇನು ಮುರ್ದೆ, ನಿನ್ ಕರ್ಮಕ್ಕೆ ಹೆಂಗ್ ಸಾಯ್ಬೇಕೇನ? ಬೋರಿ ಮಾರನೆ, ಏ ಎಲ್ಲಿ ಹೊರಟೆ,
ಈ ಕಾಗದ ತಗೊಂಡು ಹೂವೈ ಕೊಡ್ತೀನಿ. ಅವಂಗೂ ಗೊತ್ತಾಗ್ಲಿ ಸೀತೆ ಯಾವತ್ತೂ ನನ್ನ ಮೆಚ್ಚಲಿಲ್ಲ ಅಂತ. ನಾ ಅವನಿಗೆ ಹೇಳ್ತೀನಿ, ಅವಳ ಕುತ್ತಿಗೆಗೆ ನಾನು ತಾಳಿ ಕಟ್ಟಿಲ್ಲ, ದಾರೆ ಮಂಟಪದಲ್ಲಿ ಏನ್ ಮಸ್ಲತ್ ನಡೀತು ಅಂತ. ಸದ್ಯ ಈ ಕೆಟ್ಟ ಕಂಜಿಂದ ಪಾರಾದ್ರೆ ಸಾಕು. ನಿನ್ ಕಾಲಿಗೆ ಬೀಳ್ತೀನಿ, ಹಂಗೊಂದ್ ಮಾಡ್ಬೇಡ. ನಿನಗಾಗಿ ಅಲ್ಲನ್ನ ಇಷ್ಟೆಲ್ಲ ಮಾಡಿತ್ತು ಬೇಡ ಕಣು. ನಾವು ಕಣ್ಣು ಮುಚ್ಚಿದ ಮೇಲೆ ಮನೆ ಆಸ್ತಿ ಎಲ್ಲ ನಿಂದು ಕೈ ಮುಗಿತೀನಿ. ಆದ್ರೆ ಆದ್ರೆ ಆ ಹೂಯನ ಎದುರಿಗೆ ನಾನು ಕುತ್ತಿಗೆ ಕುಯ್ಬೇಡ ಅಪ್ಪ. ಅಪ್ಪ ಹೇಳಿ ಬನ್ನಿ. ನೋಡ್ರು ಕಾನೂರು ಹೆಗಡು ತಂದವ್ರನ್ನ ಎಷ್ಟು ಕೆಲಸ ಮಾಡ್ತಾ ಇದಾರೆ. ಏನ್ರಿ ಹೆಗಡು ತಂದಾರೆ, ಗಂಟಿಗೆ ಒಂದ್ ಕಿವಿವರೆ ಹತ್ಕೊ ಬರ್ತಾ ಇದೀರಿ. ದೊಡ್ಡ ಮನೆಯವ್ರ ಕೈ ಹಿಡಿದ್ಮೇಲೆ ಡೋಳು ಬತ್ತದೆ. ಹುಲ್ ಹಾಸು ಸರಿಯಾಗಿ ಹಾಸು, ಇಲ್ಲ ಆ ಕಡೆ ಹಾಸು. ತಡಿಯೋ ಮರಯ್ಯ, ನಾ ಇಳಿತಾ ಇದೀನಿ. ನಾ ಇಳಿತಾ ಇರೋದು ಕಾಣಲ್ಲ. ಯಾಕೆ ನಾ ಹತ್ತಿರ ಕಾಣ್ಲನು? ಏಯ್ ದೊಡ್ಡ ಜಮೀನ್ದಾರನ ಮದುವೆ ಆದ ಪಿತ್ತ ಇನ್ನ ಇಳಿಲ್ಲ ಅಂತ ಕಾಣ್ತದೆ. ಏನ್ ಹೆಗ್ಗಿರ್ತಮ್ಮರು ಅವ್ವ, ಇದೇನು ನಿನ್ ಗಂಡನ ಮನೆ ಹಂಗಲ್ಲ. ಆ ನಾವು ಬಡವ್ರ ತಾಯಿ, ಅಚ್ಚುಕಟ್ಟಾಗ ತಿನ್ ಮನೆಗಕ್ಕೆ ನಿನ್ ಗಂಡನ ಮನೆಗೆ ಹೋಗು. ಇಲ್ಲ ಆ ಒಡವೆ ಎಲ್ಲ ಕೊಟ್ ಬಂದಲ್ಲ ಅವನ ಹತ್ರಕ್ ಹೋಗು. ನಿತ್ ಕಡೆ ಮರಗಿತಿ, ನಾ ಹೇಳಕ್ ಪೂರ್ತಿ ಕೇಳಿಸ್ಕ. ನಾ ಕರಿತಾನೆ ಇದ್ರೆ ನೀವ್ ಹೋತಾನೆ ಅದೇಲೆ ಮಕ್ಕ ತಿರ್ಸ್ಕೊಂಡು. ನಿನ್ ಅಪ್ಪ ಎಂತಕೋ ಕರೆಯ ಕಳ್ಸನೆ, ಹೋಗ್ ನೋಡು. ಏ ಕಾನೂರಿಂದ ಗಾಡಿ ಬಂದದಂತೆ, ನಿನ್ ಕರಿಯಕ್ ಬಂದರೋ ಏನೋ, ಹೋಗು ಹೋಗು. ಓಪೇರಣ್ಣ, ನೀ ಯಾವ ವಾಪಸ್ ಬಂದೆ? ಊರೂರು ಸುತ್ತಾತು, ಮನ್ಸಿಗೆ ನೆಮ್ಮದಿ ಸಿಕ್ಲ, ಕಡೆಗೆ ಎಲ್ಗೆ ಬಂದೆ. ಇವನು ಭಾರಿ ಜನವೇಯ, ಮದಿ ಮನೆಗೆ ಶ್ಯಾಮಯ್ಯಗೌಡ್ರ ಜೀವ ಉಳಿಸಿದ, ಅದಕ್ಕೆ ಚಂದ್ರೇಗೌಡ್ರು ಇವನ್ ತಮ್ಮ ಒಕ್ಲಾ ಇಟ್ಕೊಂಡಿರು. ನಾನು ಸುಬ್ಬಮ್ಮ ಬಂದೀನಿ. ಈಗ ಹೆಂಗದೀರಿ? ಕಡಿಮೆ ಆದ್ರೆ ಸಾಕು. ನೀ ಹೇರಿಗೋಗು, ಬೇಕಾದ್ರೆ ಹೇಳಿ ಕಳಿಸ್ತೇನೆ. ಕಾಯಿಲೆ ಒಂದು ಆಸೆ ಆಗ್ಲಿ, ಎಲ್ಲಾದ್ರೂ ಹೊರಟು ಹೋಗಲ್ಲ. ಈ ಮನೆ ಸವಾಸಾನೆ ಸಾಕು, ಹಂಚಿನ ಮನೆ ಕಚ್ಚ ಅಲ್ಲೇ ಇರೋಣ. ಪಾಡ ಜಾತಿ ಒಳ್ಳೆ ಜಾಗ, ಅಲ್ಲಿ ಮನೆ ಕಚ್ಚ. ಈ ಮನೆಗೆ ಯಾರ ಮಾಟ ಮಾಡ್ತಾರೆ? ಇಲ್ಲಿ ನಿನ್ ಮನೆ ಬಿಟ್ಟು ಓಡಿಸಿದ್ನ ನಾನು. ನಾನ್ ಸೇರೆಗಾರೆ ಗಾಡಿ ಹೇಳ್ತೀನಿ, ನೀನ್ ಕಳಿಸ್ಕೊಡಕ್ಕಂತ. ನೀ ಯಾವಾಗ್ಲೂ ಬೇಜವಾಬ್ದಾರಿ, ನಾಟಕ ಆಗಲ್ಲ. ಒಬ್ಬಯ್ಯ ಬಂದೆ. ಸಂಸಾರದ ಹೊರೆ ಅಂದ್ರೆ ಏನಂತ ಗೊತ್ತಾನೋ? ಸಂಸಾರದಲ್ಲಿ
ಎಂತ ಗಲಾಟೆ? ಅವ್ರು ಇವನ್ ಹೆಂಡತಿನ ಕಳಸಲ್ಲ, ಇವನ ಬೇರೆ ಮದುವೆ ಮಾಡ್ಕೊಳ್ಳು ಅಂದ್ರೆ ನನ್ ಮಾತು ನೋಲಕ್ಕ ನನ್ ಕಾಯಿಲೆ ಬೀಳದ ಇದ್ರೆ ನಾನೊಂದು ಗೊತ್ತು ಮಾಡ್ಬಿಡ್ತಿದ್ರು. ಇವನ್ ನನ್ಗೇನಿಲ್ಲ. ತೀರ್ಥಹಳ್ಳಿ ಸ್ಕೂಲಿನ ಮನೆಗೆ ಬರ ಪುಟ್ಟಮ್ಮ, ನನ್ ಮುದ್ದೇನ್ ಮಗಳು ಪುಟ್ಟ, ಅವಳನ್ನಾದ್ರೂ ನೋಡ್ಬೇಕು ಅನ್ನ, ಪುಟ್ಟಮ್ಮ ನೋಡ್ಬೇಕು ಅನ್ನ, ಅವಳನ್ನ ಮನೆ ಕರ್ಸ ನೀವಿಲ್ಲಿಗೆ ಬಂದಿದ್ದು ನನ್ನ ಖುಷಿನೇ. ಆದ್ರೆ ನನ್ನ ಮದ್ವೆ ಮಾತು ಮಾತ್ರ ಎತ್ಬೇಡಿ, ಕೈ ಮುಗಿತೀನಿ. ಇನ್ನು ದನಗಳ ಬಿಟ್ಟಿಲ್ಲ, ದೇವರ ಜಾನುವಾರನ ಹೊಡಿಸಿ ಕೊಟ್ಟಿಗೆಗೆ ದರ್ಗ ಹಾಕ್ಸು. ಬಂದೆ ಬಂದೆ ಬಂದೆ. ಹೆಣ್ಣಣ್ಣನ ದರ್ಗಕ್ಕೆ ಕಳಿಸಿ ಗಂಡಣ್ಣನ ತೋಟ ಕಳಿಸು. ದರ್ಗಲಾಕ್ಸಿ ಏನ್ ಮಾಡ್ತಿದ್ಯೋ ಅಲ್ಲಿ? ಚಿಕ್ಕಯ್ಯ. ಯಾರು? ನಾನು ಹೂವಯ್ಯ. ಹೂವಯ್ಯ ಗುರ್ತೆ ಸಿಗಂಗಿಲ್ಲ. ಹೂವಯ್ಯ ಬಂದಾರೆ. ಹೂವಯ್ಯ ಹೆಂಗದಿರಿ ಚಿಕ್ಕಯ್ಯ? ಚಿಕ್ಕಯ್ಯ ಇದೇನು ಏನ್ ಮಾಡ್ತಿದ್ದೀರಿ ಚಿಕ್ಕಯ್ಯ? ಇದನ್ ಕುಡೀರಿ ಕುಡೀರಿ. ಚಿಕ್ಕಮ್ಮ ನೀವ್ ನನ್ನ ಹತ್ರ ಕೊಟ್ಟಿದ್ರಲ್ಲ ನಗಾನಾಣ್ಯ ಎಲ್ಲ ತಂದ್ಕೊಡ್ಲಾ? ಅವ್ರ ಪುಟ್ಟಮ್ಮನ್ನ ಬಹಳ ನೆನೆಸ್ತಾರೆ. ನೀವ್ ಒಂದ್ಸರಿ ಮುತ್ತಳಿಗೆ ಹೋಗಿ ಹೇಳ್ತೀರಾ? ಆಗ್ಲಿ, ನಾನ್ ಚಿನ್ನೇನ್ ಕೂಡ ಮಾತಾಡ್ತೇನೆ. ರಾಮು ಎಲ್ಲಿ? ಅವನವನ್ ಕೋಣೆಯಲ್ಲೇ ಅದಾನೇನು. ನೀ ಹೋಗಿ ಮಾತಾಡ್ಸಿ. ಇತ್ತಿತ್ತಲಾಗೆ ಅವನ್ ಕೋಣೆಯಿಂದ ಹೆರಿಗೆ ಬರೋದಿಲ್ಲ, ಯಾರ ಜೊತೆನೂ ಮಾತಾಡೋದಿಲ್ಲ. ನೀ ಹೋಗಿ ಮಾತಾಡ್ಸಿದ್ರೆ ಮಾತಾಡ್ತಾನೇನು, ಹೋಗಿ ನೋಡಿ. ಆಗ್ಲಿ, ನಾನು ನಿನ್ ಬರ್ತೀನಿ ಚಿಕ್ಕಮ್ಮ. ರಮಯ್ಯ ಯಾರದು? ನಾನು ಹೂವಯ್ಯ. ಬಾಗಿಲ್ ತೆಗಿ ರಾಮಯ್ಯ. ನಾನ್ ಬಾಗಿಲ್ ತೆಗಿಯಲ್ಲ, ಹೊರಟೋಗು. ರಮಯ್ಯ ನಿನ್ ಹತ್ರ ಮಾತಾಡೋದಿದೆ. ರಮಯ್ಯ ನೋಡು, ನೀ ನನ್ ಪಾಡಿಗೆ ಒಬ್ಬನ್ನೇ ಬಿಟ್ರಾತು, ಇಲ್ಲದ್ರೆ ವಿಷ ತಟ್ಟಿಟ್ಟಿನಿ ಕುಡಿದ್ಬಿಡ್ತೀನಿ. ಹೊರಟೋಗು, ನನ್ ಪಾಡಿಗೆ ನನ್ ಬಿಟ್ಬಿಡು. ಮೆಲ್ಲ ಮೆಲ್ಲ ಮೆಲ್ಲ. ಸದ್ಯ ಯಾರು ಕಾಣ್ಲಿಲ್ಲ. ನಾನ್ ಚಿಕ್ಕಯ್ಯನ್ ನೋಡ್ ಬಂದೆ, ಇನ್ನೇನ್ ಸಾಯೋಕಾಗಿದ್ದಾರೆ. ಒಂದ್ಸಲ ಪುಟ್ಟಮ್ಮನ್ ಮುಖ ನೋಡ್ಬೇಕು ಅಂತ ಆಸೆ ಪಡ್ತಾರೆ. ಚಿನ್ನಯ್ಯ ಅವ್ರ ಆತ್ಮಕ್ಕೆ ಶಾಂತಿ ಸಿಗೋಕಾದ್ರೂ ಕಳಿಸ್ಕೊಡು, ಇಲ್ಲ ಅನ್ಬೇಡ. ನಾನ್ ಹೇಳಿದ್ನಲ್ಲ ಇಲ್ಲ ಅಂತ, ಆಗಲ್ಲ. ಎಂದಕ್ಕೂ ಆತ ಹಠ ಮಾಡ್ತೀಯ ಮಗನಿ? ನಾ ಒಂದ್ಸಲ ಹೋಗಿ ಅಪ್ಪಯ್ಯನ್ ಮಕ್ಕ ನೋಡ್ ಬರ್ತೀನಿ. ನಮ್ಮಯ್ಯ ನೀಗ್ ಹೋದ್ರೆ ಮತ್ ಇಲ್ಲಿಗ್ ಬರದ್ ಬೇಡ. ರಾಮಯ್ಯ ಹೆಂಗದಾರೆ? ಈಗ ಅವ್ನು ಯಾರ ಜೊತೆಗೂ ಮಾತಾಡಲ್ಲ. ನಾನು ಅವ್ನ್ ನೋಡಕ್ ಹೋಗಿದ್ದೆ, ಕೋಣೆಯಿಂದ ಹೊರಗೆ ಬರ್ಲಿಲ್ಲ. ಈಗ ಮನೆ ವಹಿವಾಟೆಲ್ಲ ಚಿಕ್ಕಮ್ಮನೇ ನಡೆಸೋದು. ನಿಧಿ ಹೆಂಗದ್ ನೋಡು, ಒಂದಿನ ಚಂದ್ರೆ ಭಾವ ಅವಳೆ ಕೊಲ್ಲಿಕ್ಕಂತ ಹೊರಟಿದ್ದ, ಈಗ ಅವಳೇ ಬೇಕಾತು ಮನೆ ನಡೆಸಕ್ಕೆ. Yeah.
ಹೋಯ್ಯ ಎಂತದ್ದು ಅದು? ಚಿಕ್ಕಯ್ಯ ಹೋದ್ರು ಅಂತ ಕಾಣ್ತದೆ. ಈಗ ಅಪ್ಪಯ್ಯ ಇಲ್ಲ, ಈಗ್ಲಾದ್ರೂ ಸೀತೆ ಕಾನೂರ್ ಬರ್ಲಿ. ಅವಳದೇ ಮನೆ, ಅವಳನ್ನ ಬಿಟ್ರೆ ಇನ್ಯಾರು ನೋಡ್ಕೊಳ್ಳಾರು? ನನ್ ಸುಮ್ಮನೆ ಗೋಳ ಹಾಸ್ಬೇಡಿ, ನಾನು ಎಲ್ಗೂ ಹೋಗಲ್ಲ. ಈಗ ನನ್ನ ಹೂವಯ್ಯ ಭಾವ ಕೊಟ್ಟಿದ್ದ ಪುಸ್ತಕ ಓದ್ಬೇಕು. ಮೂವತ್ತ ತಕಬ ತಕಬ ಬೋಳೆ ಬುರ್ನಾಸು ಎಷ್ಟು ಹೇಳ್ರೋ ಅಷ್ಟೇ. ಬೆಳಗ್ಗೆ ಆಟಿಗೆ ಸಮ ಉಂಡ್ಕೊಂಡು ಬತ್ತ, ಇಲ್ಲಿ ಬಂದು ಮನೆ ಕಂಬದ, ಬೈ ಸಾರಿಗೆ ಮನೆಗೆ ಹೋಗ್ಬೋದು. ಹಂಗ ಹಂಗ ಹಾ ಕಟ್ ಕಟ್ಟ. ಹೆಗ್ಗಡತ ಮಾರೆ, ನಾ ಶಿಕಾರಿ ಹೋತೀನಿ, ಬಾಗ್ಲ ಹಾಕಳಿ. ಬಾರ ಪುಟ್ಟ. ಯಾರು? ನಾ ರಂಗಪ್ಪ ಶೆಟ್ಟಿ. ಏನು ಮೆಣಸ್ ತಗೊಂಬಂದಿದ್ದಿ? ಹೆಗ್ಗಡತ ಮಾರೆ, ಏಣಯ್ಯ ನೋಡು, ಇದನ್ನೆಲ್ಲ ತಗೊಂಡೋಗಲ್ಲ, ಅದನ್ನೆಲ್ಲ ಹಾ
ಹಾಡ್ಕೊಂಡು ಗುರಿ ಇಟ್ಟಿದ್ದ ಏನಾದ್ರು ತಪ್ಪು ಇಲ್ಲ ಅಂತ ಹೇಳಿದ್ರೆ ಆ ಬೈರನ್ ಕತೆ ಅಷ್ಟೇ. ಅವನು ಮಗ ಕಾಣಕ್ಕಿತ್ತು. ಹೆಗಡತಮ್ಮವ್ರೆ, ಆ ಕೆಳ ತೋಟದ್ದು ಉಳಿದ ಕೆಲಸ ನಾಳೆ ಪೂರೈಸಿ ಅಕ್ಕ. ನ್ಯಾಟಿಗೆ ನ್ಯಾಟಿಗೆ ಈ ಕಡೆ ಮಕ ಮಾಡ, ಈ ಕಡೆ ಮಾಡ. ನಾನು ದೊಡ್ಡ ಕಂಡ ಅಂತ ಸಿಕ್ಬಿದ್ದೀನಿ. ಎಂತಾತ ಎರಡು ತಿಂಗಳಿಂದ ನಾ ಯಾರಿಗಾಗಲ್ಲ. ಏನ ಹೊಸರ ನಾ ಕೊಟ್ಟು ನಂಗೆ ಎಂತ ಆತಿಲ್ಲ ಅಂತ ಹೇಳಿರಿ. ನಾನು ಹಂಗೆ ಅನ್ಕೊಂಡಿದ್ದೆ. ನನ್ ಗಂಡ ಯಾವಾಗ್ಲೂ ನನ್ನ ಕೊಟ್ಟು ಕೊಟ್ಟು ಅಂತಿದ್ರಲ್ಲ, ನಾನು ಹೌದು ಅನ್ಕೊಂಡಿದ್ದೆ. ಓಹೋ, ಈಗ ಎಂತ ಮಾಡದ? ನಂಗಿದ್ರ ಬಗ್ಗೆ ಎಂತದು ಗೊತ್ತಿಲ್ಲ. ಹಂಗೊಂದನ್ಬೇಡಿ, ನಿಮ್ಮನ್ ಬಿಟ್ಟು ನನ್ಗೆ ಯಾರಾದಾರೆ? ಚಿಂತೆ ಮಾಡೋಕಾಗ, ನೀವು ಚಿಂತೆ ಮಾಡೋಕಾಗ. ಹಂಗಾರೆ ನಾ ಒಂದ್ ಮಾಡ್ದೆ, ಗಂಗಿನ ಒಂದ್ ಮಾತು ಕೇಳ್ದೆ. ಗಂಗಿನ? ಅದಕ್ಕೆ ನನ್ನ ಮೇಲೆ ಸಿಕ್ತದೆ, ನನಗೆ ಉಪಕಾರ ಮಾಡ್ತದ? ಮಾಡ್ದಪ್ಪ ಮಾಡ್ದ್ಲು. ಅರೆ ಅರೆ ಕಿರಿ, ಎಂತದೂ ಇಲ್ಲ, ಅದಕ್ಕೆ ಬೇಕಾದ ಕಾಲು ಬೀಳ್ತೀನಿ. ಯಾರಿಗಾದ್ರೆ ಈಸಿಯಾಗಿ ಗೊತ್ತಾದ್ರೆ ನಾನು ಸತ್ತೆ. ಇಲ್ಲ ಇಲ್ಲ, ಎಲ್ಲ ಸರಿ ಹಾಕು, ಎಲ್ಲ ಸರಿ ಹಾಕು. ಐದ್ನಲ್ದ ಏ ಅಲ್ಲ, ಗಣಿತರಿಗೆ ಇದ್ರ ಬಗ್ಗೆ ಎಲ್ಲ ಎಂತ ಗೊತ್ತಿತ್ತ? ನಿಂಗಾಯ್ರೆ ಇದಕ್ಕೆಲ್ಲ ಎಲ್ಲ ಮದ್ ಸಿಕ್ತಂತ ಸಮ ಗೊತ್ತಿತ್ತ. ಹಾಗಾದ್ರೆ ಇನ್ನೂ ಹೊಟ್ಟಿ ಒಂಚೂರು ಮುಂದ್ ಬರ್ಲಿ. ಏ ಗಂಗಿ, ಹಂಗೆಲ್ಲ ಹೇಳೋಕಾಗ, ಎಷ್ಟೇ ಯಾರೋ ಪಾಪ ಜನ ಅಲ್ದ ಅದು. ಓಹೋ, ಇದೆಂತದು ನೀ ಹಿಂಗ್ ಹೇಳತ್ತ? ಕಂಡ್ರೆ ನೀ ಹೆಗ್ಗರ್ತಮ್ಮವ್ರನ್ನ ಭಾರಿ ಹಚ್ಕಣಂಗಿತ್ತ. ಸರಿ, ನಾ ಸಹಾಯ ಮಾಡ್ತಿ. ಆದ್ರೆ ಇದೇನು ಅಗ್ದೇಗಾದ ಕೆಲ್ಸ ಅಲ್ಲ. ನಂಗ ಅವರದ್ದು ಒಂದೆರಡು ಒಡವಿ ಕೊಡು ಕೇಳು. ಕಾಣ, ಅವ್ರ ಕಷ್ಟದಾಗಿದ್ರಂತ ಹೇಳಿ ಕಳ್ಳ್ರ ಕಣೆಗೆ ಅವ್ರನ್ನ ದೋಚು ಸಮ ಅಲ್ದ. ಅವಳು ಅದನ್ನ ಕದ್ದದ್ದೇಯ. ಆ ದಿನ ಒಡವೆ ಗಂಟೆಗೆ ನನ್ನ ಆ ಪಾರ್ಟಿ ಕುಕ್ಕುವಾಗ ಅವಳು ಒಂದೊಂದು ಒಡವೆಯು ನಾ ಲೆಕ್ಕ ಇಟ್ಟಿದ್ದಿ. ಹೂವಯ್ಯಣ್ಣ, ಹೆಗ್ಗಡತಮ್ಮ ಅವ್ರಿಗೆ ಅವ್ರ ನಗ ವಾಪಸ್ ಬೇಕಂತೆ. ಅಲ್ಲೋ ಮಾರಾಯ, ಅವರೇ ವಾಪಸ್ ಕೇಳಲಿಲ್ಲ. ಅವರೇ ಯಾಕೆ ಬರ್ಲಿಲ್ಲ? ಅವನ್ನ ನೋಡಿ ಖುಷಿ ಪಡ್ತಿತ್ತು. ಅದ್ ನಂಗೆ ಗೊತ್ತಿಲ್ಲ, ಅವ್ರು ನಂಗೆ ತಗೊಂಬರಕ್ಕೆ ಹೇಳಾರೆ. ಸರಿ, ನಾನೇ ಬಂದು ಅವ್ರ ಕೈಲಿ ವಾಪಸ್ ಕೊಟ್ಟು ಬರ್ತೀನಿ. ಬಾ. ಓಬಯ್ಯ, ಏನಾತೋ ಏನಾತೋ ಭಯ್ಯ? ನೋಡ್ರಿ, ಒಂದ್ ಕಾಲದಲ್ಲಿ ಇದು ನನ್ನ ಮನೆ ಆಗಿತ್ತು. ಓಬಯ್ಯ, ನೀನ್ ಬೇಕಾದ್ರೆ ಇಲ್ಲೇ ಬಂದಿರಬಹುದು ನಮ್ ಜೊತೆಗೆ. ಚಿಕ್ಕಮ್ಮ ಚಿಕ್ಕಮ್ಮ, ಓ ಹೇಗಿದ್ದೀರಿ ಚಿಕ್ಕಮ್ಮ? ಓಬಯ್ಯನ ಹತ್ರ ಒಡವೆ ತಗೊಂಡ್ ಬಾ ಅಂತ ಹೇಳಿ ಕಳ್ಸಿದ್ರಲ್ಲ, ಅದಕ್ಕೆ ನಾನೇ ತಂದೆ. ತಗಳಿ ರಾಮು, ಹೆಂಗದಾನೆ? ಅದನ್ನ ಹೊಡಿಕಿಡು, ಯಾರು ಕಾಂಪು ಸಾಕು. ಗಂಗಿ, ಆ ವೈದ್ಯಗಿತ್ತಿ ಹತ್ರ ಬೇಗ ಮದ್ದು ಕೊಡು ಕೇಳ. ಹೋದ ಸಲ ಕೊಟ್ಟ ಮದ್ದ ಏನು ಪ್ರಯೋಜನ ಇಲ್ಲ, ಎಂತದೂ ಆಯಿಲ್ಲ. ಆ ವೈದ್ಯಗಿತ್ತೆ ಊರಿಗಿಲ್ಲೆ, ಎಲ್ಲ ಹೊಯ್ರ್ ಒಂದ್ ವಾರ ಆತಂದ್ರೆ ಬಪ್ಪದ್
ಏ ಗಂಗೆ, ನಾನೇನ್ ಮಾಡ್ಲಿ? ನನ್ನ ಹುಟ್ಟಿ ಬೇರೆ ಕಾಣಿಸ್ತದೆ, ಹೇರಿಗೆ ಕತ್ತೆ ತೋಟಕ್ಕೆ ಹೋಗಂಗಿಲ್ಲ, ಅಡಿಗೆ ಮನೆಗೂ ಹೋಗ್ದಂಗಾಗಿದೆ. ಹಂಗಾರ ಆ ಮದ್ದು ಕೆಲಸ ಮಾಡ್ತಿಲ್ಲ ಅಂತ ಅದ. ನಾ ಗಂಗೆಗ್ ಬೈದಿ, ಅವ್ರು ಹೇಳತ್ಲೆ ಆ ಪಂಡಿತ್ರೆ ಕೊಟ್ಟ ಮದ್ದದಂತ. ನಾವಾರು ಎಂತ ಮಾಡುಕತ್ತ? ನಿದ್ದೆ ಹೊಡ್ಕೊಳ್ತದೆ. ನೀವ್ ಯಾಕೆ ಚಿಂತೆ ಮಾಡ್ತೀರಿ? ನಾನೇ ಹೊಯ್ಯ ಅವ್ರನ್ನ ಕಂಡ್ಕೊಂಡು ಬತ್ತೆ. ಅರೆ ನಂಗಿಲ್ಲಿ ರಾಶಿ ಕೆಲಸಿತ್ತ. ಅಯ್ಯೋ, ನೀ ಕೆಲಸದ ಬಗ್ಗೆ ಯೋಚನೆ ಮಾಡಬೇಡಿ, ನೀ ಹೋಗಿ. ಆಯ್ಲಿ ಆಯ್ಲಿ, ಹಂಗಾರ ನಾಳೆ ಬೆಳಗಾತ್ ಕಲ್ಗ್ ಹೋಯಿ ವೈಸಾರಿಗೆ ವಾಪಸ್ ಬತ್ತೆ. ಅರೆ ನನ್ನ ಹತ್ರ ಈ ದುಡ್ಡೆಲ್ಲ ಖರ್ಚಾಗ್ ಹೋಯ್ತ. ಅದನ್ನು ಗೊತ್ತದೆ ನಿಮ್ದ ಭಯ, ಏನಾರ ಮಾಡಿ ಇದು ಉಳಿದ ಕೊನೆದು ಅಂತ ಏನಾರ ಮಾಡಿ. ನಾನು ತಲೆ ಕೆಟ್ಟೋಗದ. ನಿಮಗ್ ಚಿಂತೆ ಬೇಡ, ಚಿಂತೆ ಬೇಡ, ಎಲ್ಲ ಸರಿ ಹಾಕು, ಎಲ್ಲ ಸರಿ ಹಾಕು. ನಲ್ದ ನಾ ಮತ್ತರ್ತೆ. ವೈದ್ಯಗಿತ್ತಿ ಹೇಳಿರು ಇದ್ರೆ ಖಂಡಿತ್ಗೂ ಗರ್ಭ ಹೋತಂತ. ತಗೊಂಡ್ ಹಾಕೊಡು ಇದನ್ನ ರಾಣಿಗೆ. ಆಗಳೇ 5 ತಿಂಗಳು ತುಂಬಿ ಆಯ್ತು, ಕೂಡ್ಲೆ ತಗೊಂಡ್ಲಿ, ಹುಷಾರು. ನಿಂಗೂ ಒಂದ್ ಹೃದಯ ಇತ್ತಂತ ಕಡಿಕೂ ತೋರ್ಸಿಯಲೆ. ಹೇಗಿರ್ತಮ್ಮ, ಬಾರ್ಕೂರು ಪಂಡಿತರ ಹತ್ರ ನಾನೇ ಹೊಯ್ಯ ಔಷಧಿ ತಗೊಂಡ್ ಬಂದಿದ್ದಿ, ಇದು ಕುಡಿದ್ರೆ ಗರ್ಭ ಹೋತ ಅಂತ ಹೇಳಿರ ತಕಣಿ. ಹೆದರಿಕೆ ಹೆದರಿಕೆ ಎಂತಕ್ಕೆ ಮರಳು? ಎಂದೂ ಆಗ್ತಿಲ್ಲ, ನಾ ಇಲ್ಲೇ ಇರ್ತೇನೆ ಅಲ್ದಾ. ನೀವ ಬೇರೆ ಬೇಡ, ನಾನೇ ತಗೋತೀನಿ, ನೀವು ಹೋಗಿ. ಹೆಗಿರ್ತಮ್ಮ ನನ್ನ ಮಾತು ಕೇಳಿ, ನೀ ಬೇಡ ಹೋಗಿ, ಕೆಳಗಿನ ದೇವರ ಮೇಲೆ ಆಡ, ನೀ ಹೋಗಿ. ನೋಡಿನಿ ಎಂತ ಆಗ್ತಿಲ್ಲ, ಎಲ್ಲ ಸರಿ ಹಾಕು, ಎಲ್ಲ ಸರಿ ಹಾಕು. ಓಹೋ ಹೆಗಡ್ತಮ್ಮ ಚಿಂತೆ ಮಾಡು, ಎಲ್ಲ ಸರಿ ಹಾಕು, ನನ್ ಮಾತು ಕೇಳಿನಿ, ನಾ ಇಲ್ಲ ಇರ್ತೆ. ನಾ ಇಲ್ಲ ಹೆರಗಿರ್ತೆ, ಏನಾರ ಹೆಚ್ಚು ಕಮ್ಮಿ ಯಾರೆ ಕರೀನಿ. ಭದ್ರ ಭದ್ರ ಎಂದದದು? ಎಗ್ಗಡ್ತಮ್ಮರೆ
ಅವರೇ ಅಂದಿದ್ರು ಹೆಣ್ಣ ಹುಟ್ಟಾದೆ ನರ್ಕ ಅಂತ. ಈಗ ಹೆಗ್ಗಡತಿಯಾಗಾದ್ರೂ ಸುಖವಾಗಿರೋಣ ಅಂದ್ರೆ ರಾಮಯ್ಯ ಇಲ್ಲದಾನೆ? ರಾಮು ರಾಮು ರಾಮಯ್ಯ ರಾಮು ಏನು ಪುಟ್ಟ ಬನ್ನಿ ಬನ್ನಿ ಎಲ್ಲಿಗೋ ತೋರಿಸ್ತೀನಿ ಬನ್ನಿ. ಏನಾಯ್ತು? ರಾಮು ರಾಮು ಕಂಡ್ಯ ಸೆರೆಗಾರ, ಈಗ ನಾನೇ ನಿಜಕ್ಕೂ ಹೆಗ್ಗಡ್ತಿ. ಮೊದಲ ನಮ್ಮ ಊರಿಗೆ ಹಾಯ್ಕಂತಿ ಆಕ್ತಾನ್ ಹ್ಯಾಂಗ್ ನಾನ್ ಹೆಗ್ಗಡ್ತಿ ಕಣೆಗ ಆಳ್ತಿ. ನಿನ್ನು ಬಿಡತ್ತಿಲ್ಲೇ ಕಾಣ್ತಿರು. ಮನೆ ಅನ್ನೋದೇ ಇಲ್ಲ ಸೀತೆ. ನಾನು ಮನೆಗೆ ಬಂದು ಏನ್ ಮಾಡ್ಲಿ ಸೀತೆ? ನನಗನ್ನಿಸ್ತದೆ ನಾನು ಇಲ್ಲೇ ಮಣ್ಣಾಗ್ಬೇಕು, ಗಾಳಿ ಆಗ್ಬೇಕು, ಈ ನೆಲ ಈ ಪ್ರಕೃತಿಲಿ ಬೆರೆತು ನಿರ್ನಾಮ ಆಗ್ಬೇಕು. ನಮ್ಮ ಜೀವನದಲ್ಲಿರೋ ಸತ್ಯ ಒಂದೇ ಸೀತೆ, ಸಾವು. ಅದಕ್ಕೂ ಒಂದ್ ಕಾಲ ಇದೆ, ಅದ್ ಬರ್ತೀನಿ. ಈಗ ನೀವು ಕಾನೂರು ಬನ್ನಿ. ಬಂದೆ ಸೀತೆ. ನನ್ನ ಚೇತನ ಆಗು ನೀ ಅನಿಕೇತನಾ